ಈ ಸಾರಿ ಆಗಿರೋ ಸ್ಕ್ಯಾಮ್ ಬಗ್ಗೆ ಫಸ್ಟ್ ನಮ್ಗೆ ಹೇಳಿ. ದಕ್ಷತೆ ಅಂತ ಕಾರ್ಯ ನಿರ್ವಹಿಸಿದ್ರೆ ಭ್ರಷ್ಟಾಚಾರಕ್ಕೆ ಎಣೆ ಮಾಡಿಕೊಟ್ರೆ ಈ ತರದ್ದು ಆಗ್ತವೆ. ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ಹಾಕಿ ಬತಾಯಿ ಪೂರೇ ದೇಶ ಭರ ವಿದ್ಯಾರ್ಥಿಯೋ ಛಲಾವಾ ಕಿಯಾ. ಸೈಕೋ ಫ್ರೆಂಟ್ ಆದಾಗ ಸರ್ಕಾರದ ಒಂದು ಗುಲಾಮಗಿರಿ ಮಾಡಕ್ಕೆ ಹೊರಟಾಗ ಈ ತರದ್ ನಡೀತಾ ಇದೆ. ಹೌದು ನಡೆದಿದೆ ನೋಡ್ತೀವಿ ಅಂತ ಹೇಳಿದ್ರು. ಈಗ ಹೇಳ್ತಾರೆ ಹೌದು ದೊಡ್ಡ ಮಟ್ಟ ಹಾಗೆ ನಡೆದಿದೆ ಸಿಬಿಐ ತನಿಖೆ ನಡೆದಿದೆ. ಯಾರಿಂದ ಬರುತ್ತಿರೋ ಅದರಿಂದ ಜೀವಿಸ್ತೀರ, ಏನೇ ಮಾಡಿದ್ರು ಕೂಡ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಅನ್ನೋದು. ಬಿಜೆಪಿ ಬಿತ್ತಿದ ಕಳೆದ 10 ವರ್ಷಗಳಲ್ಲಿ ಬಿತ್ತಿದಂತ ಒಂದ್ ಏನು ವ್ಯವಸ್ಥೆ ಇದೆಯಲ್ಲ ಅದೇ ಅದನ್ನ ನುಂಗ್ತಾ ಇದೆ. ಬಿಡ್ಲಿಕ್ಕೆ ವ್ಯವಸ್ಥೆ ಒಂದು ಒಂದು ಕ್ರೌರ್ಯ, ಅದು ಕ್ರೌರ್ಯದ ಮನಸ್ಥಿತಿ ಮಾತಾಡಿದವರು. ಈಗ ಅವ್ರ ಮಕ್ಕಳೇ ಬರೀ ವಿಷಯ ಆಗ್ತಿದ್ದಾರೆ. ಒಂದು ಪಬ್ಲಿಕ್ ಪಾಲಿಸಿ ಇಲ್ವೇ ಇಲ್ಲ, ಶಿಕ್ಷಣಕ್ಕೆ ಬೇಕಾದಂತ ಪಬ್ಲಿಕ್ ಪಾಲಿಸಿ ಇಲ್ವೇ ಇಲ್ಲ. ಇವತ್ತು ಮೋದಿ ನೇತೃತ್ವದ ಮೋದಿ 1.0 ಮೋದಿ 2.0 ಎರಡು ಸಂದರ್ಭದಲ್ಲಿ ಅದನ್ನ ಸೆಂಟ್ರಲೈಸೇಷನ್ ಮಾಡಿ ಹಾಕಿದ್ದಾರೆ. ಈಗ ಅದು ಕೋಚಿಂಗ್ ಮಾಫಿಯಾ ಅಂತ ಕಾಣ್ತಾ ಇದೆ. ಕನ್ನಡ ಮೀಡಿಯಂ ಓದಿದ್ರೆ ಶಿಕ್ಷಣ ಸಿಗುತ್ತಾ ಅಂದ್ರೆ ಇಲ್ಲ. ಸರ್ಕಾರಿ ಶಾಲೆಗಳೆಲ್ಲ ಕನ್ನಡ ಮೀಡಿಯಂ ಆಗಿದಾವೆ, ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿದಾವೆ. ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಆರ್ಟ್ಸ್ ಕೋರ್ಸಸ್ ಮುಗಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಇವತ್ತು ಏನಾದ್ರೂ ಅದನ್ನ ಕೇಳ್ಬಿಟ್ರೆ ನಾನು ದೇಶದ್ರೋಹಿ ಆಗ್ಬಿಡ್ತೀನಿ. ಒಂದು ವರ್ಗವನ್ನ ಸೃಷ್ಟಿ ಮಾಡಿ, ಉಳ್ಳವರದ್ದು ಇಲ್ಲದಿರೋರು ಒಂದು ವರ್ಗ ಅಂತ ಆದ್ರೆ ಪ್ರಿ-1947 ಬ್ರಿಟಿಷರ ಎರ ಹೋದಂಗಾಯ್ತಿದ್ರು. 5 ಕೋಟಿ 6 ಕೋಟಿ ಖರ್ಚು ಮಾಡಿಬಿಟ್ಟು ಯಾವ ರೀತಿಯಲ್ಲಿ ಅವ್ರು ಡಾಕ್ಟರ್ ಆಗ್ತಾರಲ್ಲ ಅದು ಬೇರೆ ಚರ್ಚೆ. ಗುಣಮಟ್ಟದ ನಾವು ಪ್ರತಿಧ್ವನಿಯ ಒಂದು ಪಾಡ್ಕಾಸ್ಟ್ ಅಲ್ಲಿ ಇದ್ದೀವಿ. ಹೊಸ ಪಾಡ್ಕಾಸ್ಟ್ ಅದು ನೇರ ಮಾತು ಆಫ್ ದಿ ರೆಕಾರ್ಡ್ ಅಂತ, ಆಫ್ ದಿ ರೆಕಾರ್ಡ್ ಅಂತ ಪಾಡ್ಕಾಸ್ಟ್ ನ ಹೆಸರು. ಸೊ ಇಲ್ಲಿ ನೇರ ಮಾತು ತುಂಬಾ ವಿಷಯಗಳು ಚರ್ಚೆಯಲ್ಲಿ ಬರ್ತಾ ಇರ್ತವೆ. ಟಿವಿಲಿ ದಿನ ನಾವು ನೋಡ್ತಾ ಇರ್ತೀವಿ ಬೇರೆ ಬೇರೆ ವಿಷಯಗಳು, ಆದ್ರೆ ಅಲ್ಲಿ ಎಕ್ಸ್ಪ್ಲನೇಷನ್ ಇರೋದಿಲ್ಲ ಒಂದು ಘಟನೆ ಆದಾಗ ಯಾಕೆ ಹೀಗಾಯ್ತು ಅಥವಾ ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್ ಫಾರ್ ದಾಟ್ ಅಂತ. ಫಾರ್ ಎಕ್ಸಾಂಪಲ್, ಇವತ್ತು ನಾವು ನೀಟ್ ನೋಡ್ತಾ ಇದ್ರೆ ಎಲ್ಲಾ ಕಡೆ ಪ್ರೊಟೆಸ್ಟ್ ನಡೀತಾ ಇದೆ. ಮಕ್ಕಳು ತುಂಬಾ ಜನ ಹೋರಾಟ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಲೈಫ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ವಾಟ್ ಇಸ್ ನೀಟ್, ಯಾವ ರೀತಿ ಎಫೆಕ್ಟ್ ಆಗುತ್ತೆ ತಿಳ್ಕೊಳ್ಳೋಣ. ಇವತ್ತು ನಮ್ ಜೊತೆ ಶ್ರೀಪಾದ್ ಭಟ್ರ ಇದ್ದಾರೆ, ಅವರು ಎಜುಕೇಶನಿಸ್ಟ್, ಅದೇ ಅಕಾಡೆಮಿಷಿಯನ್ ಅವರು, ಅದೇ ರೀತಿ ಸಾಮಾಜಿಕ ಹೋರಾಟಗಾರರು. ಸರ್, ಸರ್, ವೆಲ್ಕಮ್ ಟು ದಿ ಪಾಡ್ಕಾಸ್ಟ್. ಸೊ ಈ ನೀಟ್ ಅಲ್ಲಿ ಇವಾಗ ಹೇಳ್ತಾರೆ 24 ಲಕ್ಷ ಜನ ವಿದ್ಯಾರ್ಥಿಗಳು ಎಫೆಕ್ಟ್ ಆಗುತ್ತೆ ಅಂತ. ಮುಂಚೆ ನೀಟ್ ಅನ್ನೋದು ಇರಲೇ ಇಲ್ಲ, ನಮ್ದೆಲ್ಲ ಸ್ಟೇಟ್ ಅಲ್ಲಿ ಸಿಇಟಿ ಅಂತ ಇತ್ತು. ಇವಾಗ ನೀಟ್ ಬಂದಾಗ ತುಂಬಾ ರಾಜ್ಯಗಳು ಇದಕ್ಕೆ ಒಬ್ಜೆಕ್ಷನ್ ಹೇಳಿದ್ದಾರೆ, ಇದು ಬೇಡ ನಮ್ಗೆ, ಎಕ್ಸ್ಪೆಷಲಿ ತಮಿಳ್ನಾಡಿನಲ್ಲೂ ಬೇಡ ಅಂತಾನೆ ಹೇಳಿದ್ದಾರೆ. ಸೊ ಇವಾಗ ಯಾಕೆ ಒಬ್ಜೆಕ್ಟ್ ಮಾಡ್ತಾ ಇರೋದು ಸ್ಟೇಟ್ನವರು, ಅಥವಾ ಯಾವ ರೀತಿ ಈ ಸಾರಿ ಆಗಿರೋ ಸ್ಕ್ಯಾಮ್ ಬಗ್ಗೆ ಫಸ್ಟ್ ನಮ್ಗೆ ಹೇಳಿ, ಅಲ್ಲಿಂದ ಹಿಂದಕ್ಕೆ ಹೋಗೋಣ ನಾವು. ಇಲ್ಲ, ಸ್ಕ್ಯಾಮ್ ಬಗ್ಗೆ ಗೊತ್ತಿರುವಂತ ವಿಷಯನೇ. ಸೊ ನಾನು ಹೇಳ್ತಿರೋದು ಸ್ಕ್ಯಾಮ್ ಒಂದ್ ಕಡೆ ನಡೀತಾ ಇದೆ. ಸ್ಕ್ಯಾಮ್ ಬಿಕಾಸ್ ಆಫ್ ದ ಸ್ಟೇಟ್ಸ್ ಫೇಲ್ಯೂರ್. ಒಂದು ಸರ್ಕಾರ ಸೋತ್ರೆ ಅದೊಂದು ಆಡಳಿತಾತ್ಮಕ ವಿಷಯ, ಅದು ಒಂದು ಅಡ್ಮಿನಿಸ್ಟ್ರೇಷನ್ ರೆಸ್ಪಾನ್ಸಿಬಿಲಿಟಿ, ಆಡಳಿತ ಜವಾಬ್ದಾರಿ. ಅದು ಒಂದು NTA ಅನ್ನೋದು ಇದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಒಂದಿದೆ. ಅದರಲ್ಲಿ ಮುಖ್ಯ ಅಧ್ಯಕ್ಷರು ಇದ್ದಾರೆ, ನಿರ್ದೇಶಕರು ಅಂತಿದ್ದಾರೆ. ಈ ಸ್ಕ್ಯಾಮ್ ಯಾರಾಗ ನೋಡಿ, ಅಧ್ಯಕ್ಷರನ್ನ ನಿರ್ದೇಶಕರನ್ನ ತೆಗೆದ್ರು ಅಧ್ಯಕ್ಷರನ್ನ ತೆಗೆದಿಲ್ಲ, ಅಧ್ಯಕ್ಷರು RSS ಮುರಿದವರು ಅಂತ ಹೇಳಿದ್ದಾರೆ. ಹೊಸ ಹೆಸರು ಬರ್ತಾ ಇದೆ. ಇವಾಗ ಯಾವ MPCC ಅಲ್ಲಿ ಇದ್ದಂತವ್ರು ಅವ್ರು ಎಲ್ಲೆಲ್ಲಿ ಇದಾರೆ ಅಲ್ಲೆಲ್ಲ ಸ್ಕ್ಯಾಮ್ ಆಗ್ತಾ ಬಂದಿದೆ ಅಂತ ಹೇಳ್ಬಿಟ್ಟು ವರದಿ ಬರ್ತಾನೆ ಇದಾವೆ. ಅನೇಕ ರೀತಿ ಹೆಸರು ಇದಾವೆ. ಸೊ ಆದ್ರೂ ಸಹ ಅವ್ರನ್ನ ಮುಂದುವರಿಸ್ತಾ ಇದಾರೆ. ಅಂದ್ರೆ ಇದು ಒಂದು ರೀತಿಯ ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಅನ್ನೋದನ್ನ ನಾವು ಅನೇಕ ಅರ್ಥದಲ್ಲಿ ನೋಡಬೇಕು. ಒಂದು ಸಾಮಾಜಿಕ ಜವಾಬ್ದಾರಿ, ಒಂದು ರಾಜಕೀಯ ಜವಾಬ್ದಾರಿ, ಎರಡು ಇರಬೇಕು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೇಕಾಗುತ್ತೆ. ಆದ್ರೆ ಪ್ರತಿಯೊಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ತನ್ನ ಸಂಘಟನೆಯ ತನ್ನ ಸಿದ್ಧಾಂತದ ವ್ಯಕ್ತಿಗಳನ್ನು ಇಂತಹ ಸ್ಥಳದಲ್ಲಿ ತಂದು ಕೂರಿಸಿದ್ರೆ, ಅವ್ರು ಯಾವ್ದಾದ್ರು RSS ನ ಕೇಶವ ಕೃಪಾದಲ್ಲಿ RSS ನ ಸಂಘಟನೆಯಲ್ಲಿ ಪ್ರಚಾರಕ್ಕೆ ಆಗ್ಬೇಕಾಗಿರುವಂತಹ ವ್ಯಕ್ತಿ ಕರ್ಕೊಂಡು ಇಂತಹ ಮುಖ್ಯವಾದಂತಹ ಒಂದು ಹುದ್ದೆಗೆ ತಂದು ಕೂರಿಸಿದಾಗ ಈ ತರದ ಘಟನೆಗಳು ನಡೀತವೆ. ಅವ್ರು ಒಂದು ಆಮೇಲೆ ಸರ್ಕಾರಕ್ಕೂ ಸಹ
ಒಂದು ದಕ್ಷತೆಯಿಂದ ಕಾರ್ಯನಿರ್ವಹಿಸದೆ ಹೋದ್ರೆ ಭ್ರಷ್ಟಾಚಾರಕ್ಕೆ ಎಣೆ ಮಾಡಿಕೊಟ್ರೆ ಈ ತರದ್ದು ಆಗ್ತವೆ. ಮೂರನೇದು ಒಂದು ವಾಚಿನ ಬಾಗ್ ಅಂತ ಕರೀತಾರಲ್ವಾ, ಒಂದು ಡೆಮೋಕ್ರೆಸಿಯಲ್ಲಿ ಒಂದು ಕಾವಲು ರೀತಿಯಲ್ಲಿ ವಿರೋಧ ಪಕ್ಷದಿಂದ ಕೆಲಸ ಮಾಡಬೇಕಾಗಿದ್ದ ಮಾಧ್ಯಮ ಸೈಕೋಫೆಂಟ್ ಆದಾಗ, ಸರ್ಕಾರದ ಒಂದು ಗುಲಾಮಗಿರಿ ಮಾಡಕ್ ಹೊರಟಾಗ ಈ ತರದ್ ನಡೀತವೆ. ನೋಡಿ, ಈಗ ಯುದ್ಧ ಹೇಳ್ತಾರಲ್ಲ, ಇಂಗ್ಲಿಷ್ ಹೇಳ್ತಾರಲ್ಲ, ಆ ಸ್ಕೆಲಿಟನ್ ಸ್ಟಂಪಿಂಗ್ ಔಟ್ ಆಫ್ ದ ಕಬೋರ್ಡ್ ಅಂತಾರೆ. ಅಸ್ಥಿ ಪಂಜರದ ಮೂಲೆ ಹೊರಗೆ ಬೀಳ್ತಾರೆ, ಎಂತೆಂತಗಳು ಬರ್ತಾ ಇದ್ದಾರೆ. ಹರಿಯಾಣದಲ್ಲಿ ಬಿಜೆಪಿಯ ಮುಖಂಡರ ಸೇರಿದಂತಹ ಕಾಲೇಜಿನಲ್ಲಿ ನಡೆದಂತಹ ಬರೆದಂತವರೇ ಹೆಚ್ಚು ಜನ ಅಲ್ಲಿ ಅನೇಕರು ಮೊದಲ ರ್ಯಾಂಕ್ ಅಲ್ಲಿ ಎರಡನೇ ರ್ಯಾಂಕಿಂಗ್ ಇದ್ದಾರೆ. ಅನೇಕ ಕಡೆಗಳು ಈ ತರದ ಒಂದು ಗುಜರಾತ್ ಕತೆ ಬರ್ತಾ ಇದೆ. ಗುಜರಾತ್ ಅಲ್ಲಿ ಅನೇಕ ರೀತಿ ಒಂದೇ ಸೆಂಟರ್ ಬರೆದಿರುವಂತವ್ರು ಬರ್ತಿದ್ದಾರೆ. ಆದ್ರೆ ಹಗರಣ ಒಂದು ಸಲ ಹಗರಣ ಅನ್ನೋದಿದೆಯಲ್ಲ, ಒಂಥರ ಒಂಥರ ಪೆಂಡೋರಸ್ ಬಾಕ್ಸ್ ಅದು, ಒಂದ್ಸಲ ಓಪನ್ ಆಗ್ಬಿಟ್ರೆ ಅದು ಬಿಲ್ಟಿಸ್ಗೆ ಸ್ಕೆಲಿಟನ್ ಬಿದ್ದೇನೆ ಹೋಗ್ತದೆ. ಹಿಂಗಾಗಿ ನಾನು ನೋಡ್ತಿರೋದು ಹಗರಣ ಈ ತರ ಒಂದ್ ಕಡೆಗಿದೆ. ಸರ್ಕಾರ ಬಿಜೆಪಿ ಸರ್ಕಾರ ಆರಂಭದಲ್ಲಿ ನೋಡಿ, ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ ಇದು ನಡೆದೇ ಅಲ್ಲ ಅಂತ ಹೇಳಿದ್ರು, ಬೇಜವಾಬ್ದಾರಿ ಅಂತ ಹೇಳ್ಬಿಟ್ಟು. ಎರಡನೇ ಸಂದರ್ಭದಲ್ಲಿ ಹೌದು ನಡೆದಿದೆ ನೋಡ್ತೀವಿ ಅಂತ ಹೇಳಿದ್ರು, ಈಗ ಹೇಳ್ತಾರೆ ಹೌದು ದೊಡ್ಡ ಮಟ್ಟ ಹಾಗೆ ನಡೆದಿದೆ ಸಿಬಿಐ ತನಿಖೆ. ಸೊ ಒಬ್ಬ ಮುಖ್ಯ ಒಬ್ಬ ಕೇಂದ್ರ ಸಚಿವರೇ ಅತ್ಯಂತ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ರೆ ಎಲ್ಲರೂ ಏನಾಗಿದೆ ಅಂದ್ರೆ ತನ್ನ ಸಿದ್ಧಾಂತ ಫಸ್ಟ್ ಐಡಿಯಾಲಜಿ ಮುಖ್ಯ ಆಗ್ಬಿಡುತ್ತೆ ಹೊರತಾಗಿ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ ಆಗ್ತಾ ಇಲ್ಲ. ಈ ಹಗರಣವನ್ನ ಮಾತ್ರ ಹಗರಣ ಬಗ್ಗೆ ಮಾತಾಡಿದ್ರೆ ಅದು ಹೈಲಿ ಪಾಲಿಟಿಕಲ್ ಪಾಲಿಟಿಸೈಸ್ ಆಗೋಗ್ಬಿಟ್ಟಿದೆ. ಅದು ಬಿಜೆಪಿ ಎಲ್ಲವನ್ನು ಪಾಲಿಟಿಸೈಸ್ ಮಾಡ್ತಿರೋದ್ರಿಂದ ನೀವು ಅದೇನು ಹೇಳ್ತಾರಲ್ಲ, ನೀವು ಯಾರಿಂದ ಬರುತ್ತೀರೋ ಅದರಿಂದ ಜೀವಿಸ್ತೀರ. ಇಟ್ ಅದು ಬಿಜೆಪಿ ಹುಟ್ಟಾಕಿದ್ವಿ ಈ ತರದನ್ನೆಲ್ಲ, ಏನೇ ಮಾಡಿದ್ರು ಅದನ್ನೊಂದು ಪಾಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದು. ಏನೇ ಮಾಡಿದ್ರು ಕೂಡ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಅನ್ನೋದು. ನೋಡಿ, ಇದಕ್ಕೂ ಹೇಳಿರ್ಬೋದು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಜವಾನರು ಬಾರ್ಡರ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ಒಂದು ಎಕ್ಸಾಮ್ ಅಲ್ಲಿ ಹಿಂಗಾದ್ರೆ ಇಷ್ಟು ಮಾತಾಡ್ತಾರೆ, ಆ ತರ ಬೇಕಾದಷ್ಟು ಹೇಳ್ತಾ ಇದಾರೆ. ನೆಟ್ ಕ್ಯಾನ್ಸಲ್ ಆಯ್ತು. ಸೊ ಇದು ಹಗರಣವನ್ನ ನೋಡ್ಬೇಕಾಗಿರೋದು, ಬಿಜೆಪಿ ಬಿತ್ತಿದ ಕಳೆದ 10 ವರ್ಷಗಳಲ್ಲಿ ಬಿತ್ತಿದಂತ ಒಂದ್ ಏನ್ ವ್ಯವಸ್ಥೆ ಇದೆಯಲ್ಲ ಅದೇ ಅದು ನುಂಗ್ತಾ ಇದೆ ಈಗ. ಅದು ಇಟ್ ಇಸ್ ನಾಟ್ ರೋಸ್ ಬೆಡ್ ಫಾರ್ ಆಲ್, ಎಲ್ಲಾ ಕಾಲಕ್ಕೂ ಎಲ್ಲಾ ಸಂದರ್ಭದಲ್ಲಿಯೂ ಅದು ರೋಸ್ ಬೆಡ್ ಆಗಿರಕ್ಕಾಗಲ್ಲ. ಇಟ್ ಈಸ್ ತನ್ನ ತಾನೇ ಬಿತ್ತಿದ ಈ ತರ ಒಂದು ವ್ಯವಸ್ಥೆ ಅದೇ ಈಗ ಟಾಪ್ ಆಗಿದೆ. ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ 10 ವರ್ಷಗಳಲ್ಲ ಒಂದು ಜನರೇಷನ್ ಮಕ್ಳು ಏನಿದ್ದಾರೆ, ಜನರೇಷನ್ ಅವ್ರು ಇದೇ ವಿಷಯ ಒಂದು ವಿಷಯುಕ್ತವಾದಂತ ರಾಜಕೀಯವನ್ನ ನೋಡಿ ಬೆಳೆದಿರುವ ಮಕ್ಳಿಗೆ ಅವ್ರಿಗೆ ಇವತ್ತಿದ ಎಫೆಕ್ಟ್ ಆಗ್ತಾ ಇದೆ ಅವ್ರ ಜೀವನಕ್ಕೆ. ಈಗ ಅದೇ ಮಿಡ್ಲ್ ಕ್ಲಾಸ್ ಕುಟುಂಬ, ಇದೇ ಮಿಡ್ಲ್ ಕ್ಲಾಸ್ ಕುಟುಂಬ ಸಮರ್ಥ ಮಾಡ್ಕೊಳ್ತಾ ಇದ್ರು ಈ ತರ ಟೀಕೆ ಮಾಡಿದಾಗ. ನಿಮ್ಗೆ ಯಾವ ಏನು ಡಾಕ್ಟರ್ ಆಗ್ಬಿಟ್ರೆ ನಿಮ್ಗೆ ಸಿಟ್ಟು ಬರುತ್ತೆ, ಡಾಕ್ಟರ್ ಅಂದ್ರೆ ಹೆಂಗಂಗ ಆಗ್ಬಿಡ್ಬೇಕಾ, ರಿಸರ್ವೇಷನ್ ಕೊಟ್ಟಾಗ ಏನೆಲ್ಲ ಮಾತಾಡಿದ್ರು, ಏನೋ ಪೇಷಂಟ್ ಹೋಗ್ಬಿಡ್ತಾರೆ ಅದು ಹೋಗ್ಬಿಡ್ತಾರೆ. ಮಿಡ್ಲ್ ಕ್ಲಾಸ್ ಒಂದು ಕ್ರೌಡ್ರಿ, ಅದು ಕ್ರೌಡ್ರಿಗೆ ಮನಸ್ಥಿತಿ ಮಾತಾಡಿದವರು. ಈಗ ಅವ್ರ ಮಕ್ಕಳು ಬಲಿಪಿಷ ಆಗ್ತಿದ್ದಾರೆ. ಸೊ ಏನಾಗ್ತದೆ ಅಂದ್ರೆ ಏನೊಂದು ಒಂದು ವರ್ಗ ಇದೆಯಲ್ಲ, ವರ್ಗ ಬೀದಿ ಬಂದ್ರೆ ಮಾತ್ರ ಬದುಕು, ಬೀದಿ ಬಿದ್ದರೆ ಮಾತ್ರ ಅವ್ರು ಎಚ್ಚೆತ್ಕೊಳ್ತಾರೆ ಅನ್ನೋ ಸ್ಥಿತಿ ಇದೆ. ಇಟ್ ಇಸ್ ಅ ಲಿಮಿಟೇಷನ್ ಆಫ್ ದ ಡೆಮೋಕ್ರಸಿ, ಆದ್ರೆ ಇಂಡೋ ಡೆಮೋಕ್ರಸಿ ಮಿತಿ ಅದು. ಅವ್ರು ಬೀದಿ ಬಂದ್ರೆ ಮಾತ್ರ ಮಾತಾಡುವಂತ ಸ್ಥಿತಿ, ಇವ್ರು ಅದನ್ನ ಮುಂಚೆನೆ ಮಾತಾಡಿದ್ರೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಸೊ ಹಗರಣವನ್ನ ಕೇವಲ ಹಗರಣವಾಗಿ ನೋಡೋದ್ರಿಂದ ನಾವು ನಮ್ಮದು ಮಿತಿ ಹೊರಟಾಗಿ ಬಿಡ್ತೀವಿ. ಸೊ ನಾನು ಹೇಳ್ತಿರೋದು ಇಡೀ ಒಂದು ಈ ಹಗರಣದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೂರು ಮುಖಗಳಿದ್ದಾವೆ. ಇಟ್ ಆಗ ತ್ರೀ ಫೇಸಸ್. ಮೊದಲನೆಯ ಮುಖ ಪಬ್ಲಿಕ್ ಪಾಲಿಸಿ ಏನಿದೆ, ವಾಟ್ ಇಸ್ ಅ ಪಬ್ಲಿಕ್, ಒಂದು ಸಾರ್ವಜನಿಕ ನೀತಿ ಏನು ಶಿಕ್ಷಣಕ್ಕೆ, ಶಿಕ್ಷಣಕ್ಕೆ ಒಂದು ಸಾರ್ವಜನಿಕ ನೀತಿ ಇರಬೇಕಾಗಿತ್ತು. ಆ ನೀತಿ ನಮಗ್ ಗೊತ್ತಿಲ್ಲ. ಇವತ್ತಿಗೂ ಒಂದು ಪಬ್ಲಿಕ್ ಪಾಲಿಸಿ ಇಲ್ಲವೇ ಇಲ್ಲ, ಶಿಕ್ಷಣಕ್ಕೆ ಬೇಕಾದಂತ ಪಬ್ಲಿಕ್ ಪಾಲಿಸಿ ಇಲ್ಲವೇ ಇಲ್ಲ ಇವತ್ತು. ಎರಡನೇ ಮುಖ ಸೆಂಟ್ರಲೈಸೇಷನ್ ಆಫ್ ಎಜುಕೇಶನ್, ಶಿಕ್ಷಣದ ಕೇಂದ್ರೀಕರಣ. ಶಿಕ್ಷಣ ಒಂದು ಸ್ವಾತಂತ್ರ್ಯ ಬಂದ ನಂತರ ರಾಜ್ಯದ ಪಟ್ಟಿಯಲ್ಲಿ ಇತ್ತು. 1976 ತಿದ್ದುಪಡಿ ಮಾಡೋದನ್ನ ಸಮರ್ಥಿ ಪಟ್ಟಿ ಅಂತ, ಯಾಕಂದ್ರೆ ಹೈರ್ ಎಜುಕೇಶನ್ಗೆ ಫಂಡಿಂಗ್ ಬೇಕಾಗುತ್ತೆ, ಹೀಗಾಗಿ ಸಮರ್ಥ ಪಟ್ಟಿ ಅಂತ ಅಂದ್ರು. ಸಮರ್ಥ ಪಟ್ಟಿ ಇದ್ರೂ ಸಹ ಕಳೆದ 10 ವರ್ಷಗಳಲ್ಲಿ ಮೋದಿ ನೇತೃತ್ವದ ಮೋದಿ 1.0 ಮೋದಿ 2.0 ಎರಡು ಸಂದರ್ಭದಲ್ಲಿ ಸೆಂಟ್ರಲೈಸೇಷನ್ ಮಾಡಾಕಿದ್ದಾರೆ. ಇಂಡಿಪಿ ಕೂಡ ಇಟ್ ಮೂರ್ ಸಿ ಇಂಡಿಪಿ ಹೇಳೋದು, ಸೆಂಟ್ರಲೈಸೇಷನ್, ಕಮ್ಯುನೈಸೇಷನ್ ಅಂಡ್ ಕ್ಯಾಪಿಟಲೈಸೇಷನ್, 3C ಅಂಡ್ 1D ಡಾಮಿನೈಸೇಷನ್. ಸೊ ಸೆಂಟ್ರಲೈಸೇಷನ್ ಎರಡನೇ ಮುಖ ಶಿಕ್ಷಣದ ಕೇಂದ್ರೀಕರಣ. ಮೂರನೇ ಮುಖ ಈ ಖಾಸಗಿ ಸಂಸ್ಥೆಗಳ ಒಂದು ಒಂದು ಮಾಫಿಯಾ, ಈಗ ಅದು ಕೋಚಿಂಗ್ ಮಾಫಿಯಾ ಅಂತ ಕಾಣ್ತಾರೆ. ಇನ್ನೊಂದ್ ಕಡೆಗೆ ಮತ್ತೊಂದು ಮಾಫಿಯಾ ಬಂಡವಾಳಶಾಹಿ ಮಾಫಿಯಾ. ಸೊ ಈಗ ಅದು ಕೋಚಿಂಗ್ ಮಾಫಿಯಾ, ಈ ನೀಡ್ ಸಂಬಂಧಪಟ್ಟಂಗೆ ಅದು ಕೋಚಿಂಗ್ ಮಾಫಿಯಾ ಮಟ್ಟಿಗೆ ಬಂದಿದೆ. ಮೂರನೇ ಮುಖ, ನಾಲ್ಕನೇ ಮುಖ ಏನಂತದ್ದು, ಕೊನೆಗೂ ಯಾರಿಗೋಸ್ಕರ ಶಿಕ್ಷಣ ಕೊಡ್ತಾ ಇದೀವಿ, ಫಾರ್ ಹೂಮ್,
ಈ ನೀಟ್ ಅನ್ನೋದು ಯಾರಿಗೋಸ್ಕರ ಇದೆ? ಇದು ನಾಲ್ಕು ಈ ಪ್ರಶ್ನೆ ಇರುವಂತದ್ದು ನಾಲ್ಕನೇ ಮುಖ. ಈ ನಾಲ್ಕು ಮುಖವನ್ನ ನಾವು ಸಮಗ್ರವಾಗಿ ನೋಡಿದ್ರೆ ಮಾತ್ರ ಈ ಹಗರಣದ ನಿಜವಾದ ಅರ್ಥ ಗೊತ್ತಾಗುತ್ತೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ನಾವು ಹಗರಣ ಒಂದು ಭ್ರಷ್ಟಾಚಾರ ಅಂತ ನಡೀತದೆ. ಆ ಭ್ರಷ್ಟಾಚಾರವನ್ನು ತನಿಖೆ ಮಾಡುತ್ತೆ ಸಿಬಿಐ, ತನಿಖೆ ಓಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ತನಿಖೆ ಮಾಡುತ್ತೆ ಇದಕ್ಕೆ ಕಾರಣ ಆಗೋರು ಯಾರ್ಯಾರು, ಅವ್ರು ಹಲವು ಮಾಡಿದ್ರು ಹಿಂಗೆ, 67 ಕ್ಯಾಂಡಿಡೇಟ್ಸ್ ಗಳು ಒಂದೇ ತರದ ರ್ಯಾಂಕ್ ಪಡೆದ್ರು, ಅವ್ರು ತನಿಖೆ ಆಗುತ್ತೆ, ಸಂಬಂಧಪಟ್ಟವರೆಲ್ಲ ಡಿಸ್ಮಿಸ್ ಆಗ್ತಾರೋ, ಅವ್ರು ಕೋರ್ಟ್ ಕೇಸ್ ನಡೀತು. ಅಷ್ಟಲ್ಲ, ಇದು ಈ ನಾಲ್ಕು ಮುಖಗಳನ್ನ ನಾವು ವಿಶ್ಲೇಷಣೆ ಮಾಡಿ ಅರಿತರೆ ಮಾತ್ರವೇ ಇದಕ್ಕೆ ಒಂದು ಇದು ಸಿಗುತ್ತೆ, ಸೊಲ್ಯೂಷನ್ ಅನ್ನೋದು ಸಿಗ್ತದೆ, ಸೊಲ್ಯೂಷನ್ ಅಥವಾ ನಮ್ಗೆ ಒಂದು ಒಂದು ದಾರಿ ಸಿಗುತ್ತೆ ಏನ್ ಯೋಚನೆ ಮಾಡ್ಬೇಕು ಅಂತ ಹೇಳಿ. ಸೊ ಈಗ ಪಬ್ಲಿಕ್ ಪಾಲಿಸಿ, ಶಿಕ್ಷಣದ ಒಂದು ಪಬ್ಲಿಕ್ ಪಾಲಿಸಿ ಬಗ್ಗೆ ಮಾತಾಡೋಣ. ಎಲ್ಲಿದೆ ಪಬ್ಲಿಕ್ ಪಾಲಿಸಿ? ಕರ್ನಾಟಕದಲ್ಲಿ ನೋಡಿ, ಸ್ಟೇಟ್ ಸಿಲೆಬಸ್ ಇದೆ, ಸಿಬಿಎಸ್ಇ ಇದೆ, ಐಸಿಎಸ್ಇ ಇದೆ, ಸರ್ಕಾರಿ ಶಾಲೆಗಳಿದಾವೆ, ಖಾಸಗಿ ಶಾಲೆಗಳಿದಾವೆ, ಎಡೆಡ್ ಶಾಲೆಗಳಿದಾವೆ. ಹಂಗಿದ್ರೆ ಏನದಾಗರೆ ಮಾಡಿದ ಪಬ್ಲಿಕ್ ಪಾಲಿಸಿ, ಪಬ್ಲಿಕ್ ಪಾಲಿಸಿ ಆಮೇಲೆ ಎಷ್ಟು ಸರ್ಕಾರಿ ಶಾಲೆಗಳು ಇರಬೇಕು, ಎಷ್ಟು ಶುಲ್ಕ ವಿಧಿಸಬೇಕು, ಪ್ರೈವೇಟ್ ಆದ್ರೆ ಒಂದ್ ಶುಲ್ಕ, ಅದಕ್ಕೂ ಅದಕ್ಕೊಂದು ಪಬ್ಲಿಕ್ ಪಾಲಿಸಿ ಇಲ್ಲ. ಕನ್ನಡ ಮೀಡಿಯಂ ಶಿಕ್ಷಣ ಸಿಗುತ್ತಾ ಇಲ್ಲ, ಸರ್ಕಾರಿ ಶಾಲೆಗಳೆಲ್ಲ ಕನ್ನಡ ಮೀಡಿಯಂ ಆಗಿದಾವೆ, ಖಾಸಗಿ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿದಾವೆ, ಅದು ಪಬ್ಲಿಕ್ ಪಾಲಿಸಿ ಇಲ್ಲ. ಆಮೇಲೆ ಸರ್ಕಾರವೇ ಮುಂದೆ ನಿಂತ್ಬಿಟ್ಟು ಪ್ರೊಫೆಷನಲ್ ಕೋರ್ಸಸ್ ಗೆ ಒಂದು ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದೆ, ಹ್ಯೂಮಿನಿಟೀಸ್ ಗೆ ಒಂದು ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಏನಾಗ್ಬಿಟ್ಟಿದೆ ಈಗ, ಕಳೆದ ಗ್ಲೋಬಲೈಸೇಷನ್ ಪೋಸ್ಟ್ ಗ್ಲೋಬಲೈಸೇಷನ್ ಆಗ್ಬಿಟ್ಟಿದೆ, ಇಂಜಿನಿಯರಿಂಗ್ ಮೆಡಿಕಲ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಪ್ರಿಫರೆನ್ಸಸ್ ಸಿಗ್ತಾ ಇದೆ, ಹ್ಯೂಮಿನಿಟೀಸ್ ಗೆ ಪ್ರಿಫರೆನ್ಸಸ್ ಸಿಗ್ತಾ ಇಲ್ಲ. ಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಂದ್ಮೇಲೆ ಯಾರು ಕಡಿಮೆ ರ್ಯಾಂಕ್ ತಗೊಂತಾರೆ ಅಥವಾ ಹೆಚ್ಚು ರ್ಯಾಂಕ್ ಅಂದ್ರೆ ಹೆಚ್ಚು ಹೇಳ್ತಾರೆ, ಯಾರು ಅರ್ಹತೆ ತಗೋಲ್ವೋ ಅವರೆಲ್ಲ ಹ್ಯೂಮಿನಿಟೀಸ್ ಬರ್ತಾರೆ. ಹ್ಯೂಮಿನಿಟೀಸ್ ಬರೋರೆಲ್ಲ ಎವರೇಜ್ ಸ್ಟೂಡೆಂಟ್ಸ್, ಬಡ್ರು, ಬುದ್ಧಿವಂತರೆಲ್ಲ ಇಂಜಿನಿಯರಿಂಗು, ಡೆಂಟಲ್, ಮೆಡಿಕಲ್ ಹೋಗ್ತಿರಲ್ಲ ಅಂತ ವಾತಾವರಣ ನಿರ್ಮಿಸಿದ್ದೆ ಅದು ಸರ್ಕಾರವೇ. ಈಗ ಏನಾಗ್ಬಿಟ್ಟಿದೆ, ನೀವು ನೋಡ ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಆರ್ಟ್ಸ್ ಕೋರ್ಸಸ್ ಮುಗಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಇಂಜಿನಿಯರಿಂಗ್ ಬರ್ತಾ ಇದಾರೆ, ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಐಐಟಿನಲ್ಲಿ ಜರ್ನಲಿಸಂ ಕ್ಲೋಸ್ ಮಾಡ್ತಾ ಇದ್ದಾರೆ, ಬಟ್ ಈಗ ಏನಾಗುತ್ತೆ ನೋಡಿ, ಐಐಟಿ ಮಾಡಿರೋ 30% ಉದ್ಯೋಗ ಸಿಗ್ತಾ ಇಲ್ಲ, ಅದು ಕೂಡ ನ್ಯೂಸ್ ಓದ್ತಾ ಇದ್ರು. 33% ಆಫ್ ದ ಸ್ಟೂಡೆಂಟ್ಸ್ ಒಂದ್ ಕಾಲಕ್ಕೆ ಐಐಟಿ ಹೋಗ್ಬಿಟ್ರೆ ಕ್ಯಾಂಪಸ್ ಜಮ ಇಂಟರ್ವ್ಯೂಲ್ ಆಗ್ಬಿಟ್ಟು 5 ಲಕ್ಷ 6 ಲಕ್ಷ ಸಿಕ್ತಿದ್ದಂತ ಫ್ರೆಶರ್ಸ್ ಗೆ, ಈಗ ಅವ್ರಿಗೆ 33% ಉದ್ಯೋಗ ಸಿಗ್ತಾ ಇಲ್ಲ. ಮೊನ್ನೆ ಯಾರೊಬ್ರು ಐಎಂ ಡೈರೆಕ್ಟರ್ ಒಬ್ರು ಅಲ್ಲಿಗಿನ ಸೀನಿಯರ್ಸ್ ಗೆಲ್ಲ ಲೆಟರ್ ಬರ್ದಿದ್ದಾರೆ, ನಿಮ್ಮದು ಏನಾದ್ರು ಉದ್ಯೋಗ ಖಾಲಿ ಇದ್ದೀರಿ, ನಮ್ಮ ಜೂನಿಯರ್ಸ್ ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಆ ಸ್ಥಿತಿ ಬಂದಿದೆ. ಓಕೆ, ಈಗ ನಾನು ನೀಟ್ ಬಗ್ಗೆ ಕೇಳೋದಿದ್ರೆ, ಇವಾಗ ವಿ ಹ್ಯಾವ್ ಒಬ್ಜೆಕ್ಟೆಡ್ ಟು ನೀಟ್, ದಕ್ಷಿಣದ ರಾಜ್ಯಗಳು ಜಾಸ್ತಿ ಒಬ್ಜೆಕ್ಟ್ ಮಾಡಿದ್ರು ನೀಟ್ ಬೇಡವೇ ಬೇಡ, ನಮ್ಮ ಸ್ಟೂಡೆಂಟ್ಸ್ ಇದರಿಂದ ತುಂಬಾ ಕಷ್ಟ ಆಗುತ್ತೆ ಅಂತ. ಯಾವ ರೀತಿಯಲ್ಲಿ ಕಷ್ಟ ಆಗುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ? ಅದಕ್ಕೆ ಇದಕ್ಕೆ ಇದು ಎರಡನೇ ಮುಖ, ಇದು ಇದಕ್ಕೆ ಮೊದಲನೇ ಮುಖ ಲಿಂಕ್ ಇದೆ. ಪಬ್ಲಿಕ್ ಪಾಲಿಸಿ ಮಾಡದೆ ಇವಾಗ ಏನಾಗುತ್ತಲ್ಲ, ಅದಕ್ಕೆ ಉದಾಹರಣೆ ಅದರ ಪರಿಣಾಮ, ಒಂದರ ಮುಖದ ಫೇಲ್ಯೂರ್ ವಿಫಲತೆ ಎರಡನೇ ಹುಟ್ಟಾಕ ಕಾರಣ ಆಗುತ್ತೆ. ಪಬ್ಲಿಕ್ ಪಾಲಿಸಿ ಇಲ್ದಿರೋದಕ್ಕೆ ಎರಡನೇ ಶುರು ಆಗಿದೆ. ಎರಡನೇದು ಏನಂತಂದ್ರೆ ಶಿಕ್ಷಣದ ಕೇಂದ್ರೀಕರಣ. ಪಾಲಿಸಿ ಇಲ್ಲದೆ ಹೋದಾಗ ನೀವು ರಾಜ್ಯಗಳಿಗೆ ಅಧಿಕಾರ ಇದೆ, ಶಿಕ್ಷಣ ನೀತಿ ರೂಪಿಸೋದಕ್ಕೆ ರಾಜ್ಯಗಳಿಗೆ ಸಮಾನ ಅಧಿಕಾರ ಇದೆ. ರಾಜ್ಯಗಳ ಶಿಕ್ಷಣವನ್ನು ಬೇಕಾದ್ರೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದಂತ ಒಂದು ನೀತಿ ಇರುತ್ತೆ, ಶಿಕ್ಷಣದ ನೀತಿ ಇರುತ್ತೆ. ಅಸ್ಸಾಂಗೆ ಬೇಕಾದಂತ ಶಿಕ್ಷಣ ನೀತಿಯನ್ನ ನೀವು ತಮಿಳುನಾಡಿಗೆ ಒದಿಸಕ್ಕಾಗಲ್ಲ, ತಮಿಳುನಾಡಿಗೆ ಬೇಕಾದಂತ ಶಿಕ್ಷಣ ನೀತಿಯನ್ನು ಕರ್ನಾಟಕ ಕೊಡಕ್ಕಾಗಲ್ಲ, ಕರ್ನಾಟಕಕ್ಕೆ ಬೇಕಾದ ಶಿಕ್ಷಣ ನೀತಿಯನ್ನು ಆಂಧ್ರ ಕೊಡಕ್ಕಾಗಲ್ಲ. ಇಷ್ಟೊಂದು ವೈವಿಧ್ಯತೆಯ ಬಹುಸಂಸ್ಕೃತಿಯ ದೇಶ ಇದು. ಆಗ ನೀವು ಹೇಳ್ಬಿಟ್ರೆ ಬೇರೆಯಲ್ಲಿಂದ ಯಾತಕ್ಕೋಸ್ಕರ ಒಂದು ಅಥಾರಿಟೇರಿಯನ್ ರೂಲ್ಗೋಸ್ಕರ ಹೇಳ್ಬಿಟ್ರೆ ಈ ತರ ದುರಂತ ಆಗ್ತವೆ. ಇದು ಮೇನ್, ತಮಿಳ್ನಾಡು ಒಂದು ರಾಜ್ಯ ಒಂದು ಬಿಟ್ರೆ ಬೇರೆ ಯಾವುದೇ ರಾಜ್ಯವು ನೀಟ್ ಅನ್ನು ವಿರೋಧಿಸ್ತಾ ಇಲ್ಲ. ತಮಿಳ್ನಾಡು ಯಾಕೆ ವಿರೋಧಿಸ್ತಾ ಇಲ್ಲ, ಅದು ಮುಂಚೆಯಿಂದಿರುವ ಒಂದು ಫೆಡರಲ್ ವ್ಯವಸ್ಥೆಯ ಬಗ್ಗೆ ಬಲವಾದ ಸಪೋರ್ಟಿವ್ ಬೇಸ್ ಇರುವಂತಹ ರಾಜ್ಯ ಅದು. ದ್ರಾವಿಡ ಮೂವ್ಮೆಂಟ್ ಕಾಲದಿಂದನೂ ಹಿಂದಿ ಹೇರಿಕೆ ವಿರೋಧದಿಂದ ನೋಡಿದ್ರೆ ಅದು ಹಿಂದಿ ಹೇರಿಕೆ ವಿರೋಧ ಅನ್ನೋದು ಒಂದು ಒಂದು ಸಂಕೇತ. ಅದು ಅದು ಒಟ್ಟಾರೆಯಾಗಿ ಒಕ್ಕೂಟ ವ್ಯವಸ್ಥೆಯ ಪರವಾದಂತಹ ರಾಜ್ಯ ಒಂದು ಬೆಂಬಲ ಇರುವಂತಹ ರಾಜ್ಯ ಅಲ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಗೌರ್ಮೆಂಟ್ ಯಾವ್ದೇ ಬರಲಿ, ಅದು ನಡೀತಾ ಇದೆ. ಒಂದ್ ಕಾಲದಲ್ಲಿ ಯಾಗಿತ್ತು ಅಂತಂದ್ರೆ 50 ವರ್ಷಗಳ ಹಿಂದೆ ರಕ್ಷಣಾ ಇಲಾಖೆ, ವಿದೇಶಾಂಗ ವ್ಯವಹಾರ, ಆಯ್ತಾ, ಅಂತ 5 ಬಿಟ್ಬಿಟ್ಟು ನಾಗರಿಕ ಉದ್ದಾಯನ, ರೈಲ್ವೆ ಬಿಟ್ಬಿಟ್ಟು ಮಿಕ್ಕಿದ್ದಲ್ಲ ಒಂದು ರಾಜ್ಯಕ್ಕೆ ಕೊಡಿ ಅಂತ ಕೇಳಿದಂತ ದಿನಗಳಿಂದ ನಾವು ಇವತ್ತು ಇಲ್ಲಿಗೆ ಬಂದು ತಲುಪಿದೀವಿ. ಇವತ್ತು ಹೇಳಿದ್ರೆ ನಾನು ಕೇಳ್ಬಿಟ್ರೆ ನಾನು ದೇಶದ್ರೋಹಿ ಆಗ್ಬಿಡ್ತೀನಿ. ಹೌದು ಹೌದು. ಸೊ ದಿಸ್ ಇಸ್ ದ ಸೆಕೆಂಡ್ ಫೇಸ್.
ಸೊ ನೀವು ಸೆಂಟ್ರಲೈಸ್ ಮಾಡಿಬಿಟ್ರೆ ಇದೇನಾಗುತ್ತೆ, ಪಬ್ಲಿಕ್ ಪಾಲಿಸಿ ಇಲ್ಲಿರೋದ್ರಿಂದ ಇವತ್ತಿಗೂ ಗ್ರಾಮೀಣ ಭಾಗದ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾರೆ, ಅವ್ರು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಾರೆ. ಅಲ್ಲಿ ಶಿಕ್ಷಕರಿಲ್ಲ, ಇರುವ ಶಿಕ್ಷಕರು ಪಾಠ ಮಾಡ್ತಿಲ್ಲ, ಪಠ್ಯ ಪುಸ್ತಕಗಳು ದೊರಕ್ತಾ ಇಲ್ಲ, ಇವೆಲ್ಲ ಗೊತ್ತಿದೆ ಸರ್ಕಾರಿ ಶಾಲೆಗಳು ಜ್ವರಂತ ಇದೆ. ಅವರು ಈ ತರ ಕೇಂದ್ರೀಕೃತ ಪರೀಕ್ಷೆಯಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆಯಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ, ಒಂದು ವಂಚಿತ ಸಮುದಾಯ ಇವತ್ತಿಗೂ ಫಸ್ಟ್ ಜನರೇಷನ್ ಓದ್ತಾ ಇದಾರೆ. ಹೌದು, ಇವತ್ತು ಮೊದಲ ತಲೆಮಾರು 77 ವರ್ಷ ಸ್ವಾತಂತ್ರ್ಯ ಬಂದು ಸಹ ಮೊದಲ ತಲೆಮಾರು ಓದ್ತಾ ಇದೆ. ಇವತ್ತು ವಂಚಿತ ಸಮುದಾಯಗಳು ಇನ್ನೂ 10 ಸಂಖ್ಯೆಯ ಶಾಲೆಗೆ ಬರ್ತಾ ಇದಾರೆ. 98% ಎನ್ರೋಲ್ಮೆಂಟ್ ಇನ್ ಇದೆ ಪ್ರೈಮರಿ ಸ್ಕೂಲ್ ಅಲ್ಲಿ. ಡಿಗ್ರಿ ಪ್ರವೇಶತೆ 68% ಆಗ್ತಾ ಇದೆ, ಗ್ಯಾಸ್ ಎನ್ರೋಲ್ಮೆಂಟ್ ರೇಷಿಯೋ. ಹೈಯರ್ ಎಜುಕೇಶನ್ ಬರ್ತಿರಂಗೆ 27% ಇಳಿತಾ ಇದೆ. ಸೊ ಪ್ರೈಮರಿ ಎಜುಕೇಶನ್ ಇಂದ ಉನ್ನತ ಶಿಕ್ಷಣದ ಮಧ್ಯೆ 70% ಡ್ರಾಪ್ ಔಟ್ ಆಗ್ತಾ ಇದಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಅದೇ ನನ್ ನೆನಪಾಯ್ತು ನೀವು ಹೇಳುವಾಗ ಡ್ರಾಪ್ ಔಟ್ ಅಂತ ಹೇಳುವಾಗ, ಕೋವಿಡ್ ಸಮಯದಲ್ಲಿ ಡ್ರಾಪ್ ಔಟ್ ಆದ ಮಕ್ಕಳಿಗೆ ವಾಪಸ್ ಅವರನ್ನು ಶಾಲೆ ಕರ್ಕೊಂಡು ಬರೋದಕ್ಕೆ ಯಾವ ರಾಜ್ಯವೂ ಅದನ್ನ ಚರ್ಚೆನೆ ಮಾಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ಇಲ್ಲಿವರೆಗೂ ಯಾವ್ದು ಅದಕ್ಕಿಂತ ಕ್ರಮ ತಗೊಂಡಿರೋದು ಯಾವ ರಾಜ್ಯದ ಲರ್ನಿಂಗ್ ಲಾಸ್ ಅಂಡ್ ಲರ್ನಿಂಗ್ ಗ್ಯಾಪ್, ಕಲಿಕೆಯ ಅಂತರ, ಕಲಿಕೆಯ ನಷ್ಟ. ಹೌದು, ಅದು ಒಂದ್ ಕಡೆಗೆ ಈ ಹಿನ್ನೆಲೆ ಇದೆ. ಅಂದ್ರೆ ನೀವು ಸುಮ್ನೆ ಬಹಳ ಸರಳವಾಗಿ ಹೇಳ್ಬೇಕಂದ್ರೆ, ಒಂದು ಬಡ ಕುಟುಂಬದಲ್ಲಿ ಒಬ್ಬ ಕಟ್ಟಡ ಕಾರ್ಮಿಕರು, ಒಂದು ಬಡ ಕುಟುಂಬದ ಮಗು ಸರ್ಕಾರಿ ಶಾಲೆಯಲ್ಲಿ ರಾಜ್ಯ ಸಿಲೆಬಸ್ ಅಲ್ಲಿ ಓದ್ತಿರುವಂತಹ ಮಗು, ದಲ್ಲಿ ಪಬ್ಲಿಕ್ ಸ್ಕೂಲ್ ಚೈತನ್ಯ ಅದು ಇದು ಓದ್ತಿರುವಂತಹ ವಿದ್ಯಾರ್ಥಿ ಜೊತೆಗೆ ಒಂದೇ ಪರೀಕ್ಷೆ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಅಸಮಾನತೆ, ಇದು ಅಸಮಾನತೆಯ ಸೃಷ್ಟಿ, ಇದು ಇನ್ಇಕ್ವಾಲಿಟಿ. ಇವ್ರು ಕಲ್ತಿರೋದೇ ಬೇರೆ, ಅವ್ರು ಕಲ್ತಿರೋದೇ ಬೇರೆ. ಅಲ್ಲಿ ಕ್ಲಾಸ್ ಡಿಫರೆನ್ಸ್ ಇದೆ, ಕ್ಯಾಸ್ ಡಿಫರೆನ್ಸ್ ಇದೆ. ಇದು ವರ್ಗ ಮತ್ತು ಜಾತಿಯ ಎರಡರ ತಾರತಮ್ಯ. ಇದು ಅವರು ಆಲ್ರೆಡಿ ಅವರು ಆರಂಭದಿಂದ ಕಲ್ತ್ಕೊಂಡ್ ಬಂದ್ಬಿಡ್ತಾರೆ. ಒಂದನೇ ತರಗತಿಗೆ ಸೇರಿಸಬೇಕಾದ್ರೇನೆ ಅವ್ರಿಗೆ ಗುರಿ ನೀಟ್ ಎಕ್ಸಾಮ್ ಬರೀಬೇಕು ಅಥವಾ ವೈದ್ಯರಾಗಬೇಕಂತ ಗುರಿ ಇಟ್ಕೊಂಡು ಅದಕ್ಕೆ ತಕ್ಕರಾದಂತಹ ತರಬೇತಿ ಕೊಡಲಾಗುತ್ತೆ, ತಕ್ಕರಾದಂತಹ ಶಾಲೆಗೆ ಸೇರಿಸ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದಾರೆ. ನೀವು ಬೆಳಿಗ್ಗೆ 6 ಗಂಟೆ ನೀವು ಒಂದ್ ಕಾಲಕ್ಕೆ ಬೆಂಗಳೂರಲ್ಲಿ ಒಂದ್ ಕಾಲಕ್ಕೆ ಬೆಳಿಗ್ಗೆ ನೀವು ಇದ್ರೆ ಐಟಿ ಬಸ್ಗಳು, HMT ಬಸ್ಗಳು, BEL ಬಸ್ಗಳು ಬರ್ತಾ ಇದ್ರಿ ಪಬ್ಲಿಕ್ ಸೆಕ್ಟರ್ ಕೆಳಗಿದ್ದಾಗ. ಈಗ ನೋಡ್ತಾ ಇದ್ರ ಚೈತನ್ಯ ನಾರಾಯಣ ಡಲ್ಲಿ ಪಬ್ಲಿಕ್ ಸ್ಕೂಲ್ ಅದು ಇದು ಬಾಗಿ ಯಾವ್ದಾದ್ರು ಪ್ರೈವೇಟ್ ಸ್ಕೂಲ್ 6 ಗಂಟೆಯಿಂದ ಶುರು ಆಗುತ್ತೆ. ಆ ತರ ತರಬೇತಿ ತಗೊಂಡಂತ ಒಂದು ವರ್ಗ. ಇನ್ನೊಂದ್ ಕಡೆಗೆ ಶೇಕಡ 60%ಕ್ಕಿಂತ ಹೆಚ್ಚು ಪ್ರಮಾಣದ ಮಕ್ಕಳು ಹಳ್ಳಿಗಳಲ್ಲಿ ಬಂದು ಯಾವೂ ಗೊತ್ತಿಲ್ಲ, ಅವ್ರಿಗೆ ಏನು ಓದ್ಬೇಕಂತಾನೆ ಗೊತ್ತಿರಲ್ಲ, ಯಾವ್ದು ಟಾರ್ಗೆಟ್ ಇರಲ್ಲ, ಪಾಸ್ ಆಗ್ಬೇಕು ಒಂದು ಪದವಿ ತಗೋಬೇಕು ಅಂತಿರುವಂತ ಒಂದು ವರ್ಗ. ಇಬ್ಬರನ್ನು ತಗೊಂಡು ಹೋಗಿ, ಅಸಮಾನತೆ ಇರುವಂತಹ ಅಸಮಾನ ಕಲಿಕೆ ಅದು. ಸಮಾನ ಶಿಕ್ಷಣ, ಸಮಾನ ಶಿಕ್ಷಣದಲ್ಲಿರುವಂತಹ ಎರಡು ಒಂದು ವೈರುದ್ಧಗಳನ್ನ ತಗೊಂಡೋಗ್ಬಿಟ್ಟು ಒಂದೇ ತಕ್ಕಡಿಯಲ್ಲಿ ಕೂರಿಸ್ಬಿಟ್ಟು ಬರೀರಿ ಅಂತಂದ್ರೆ ಎಂತಹ ಸೃಷ್ಟಿ ಆಗ್ತಾ ಇದೆ. ವೆರಿ ಎಕ್ಸ್ಪೆನ್ಸಿವ್ ಎಜುಕೇಶನ್ ಕೂಡ ಮಿಡಲ್ ಕ್ಲಾಸ್ಗೆ. ಅದು ಮೂರನೇ ಫೇಸ್. ಅದು ಇದು ಸೆಕೆಂಡ್ ಫೇಸ್. ಇದು ಅಸಮಾನ ಸ್ಪರ್ಧೆ ಇಟ್ಬಿಟ್ಟದು. ಓಕೆ, ಯಾಕೆ ರಾಜ್ಯಗಳ ಮಟ್ಟದಲ್ಲಿ ಇರ್ಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ಇನ್ನೊಂದು ಬರೋಣ, ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆ ಇಡ್ತಾ ಇದಾರೆ, ಯಾಕೆ PUC ಆಗ್ತಿದ್ದಂಗೆ ನೇರವಾಗಿ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣ ಆಗಿತ್ತಲ್ಲ, ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಅನ್ನೋದಕ್ಕೆ ಇವತ್ತಿಗೂ ಸೂಕ್ತ ಉತ್ತರ ಇಲ್ಲ. ಅದು ಕೊಡ್ತಿರುವಂತ ಉತ್ತರ ಎರಡೇ. ಒಂದನೇದು ಕಾಲೇಜ್ಗಳ ಮೇಲಿನ ಅಥಾರಿಟಿ ಇತ್ತಲ್ಲ, ನಮ್ದು 99% ರ್ಯಾಂಕ್ ತಗೊಂಡಿದೀವಿ, ಹೀಗಾಗಿ ನಮ್ಮಲ್ಲಿ ದ ಮೂಮೆಂಟ್ ಅವರಿಗೆ ಪಾಪ್ಯುಲರಿಟಿ ಆಗಿತ್ತ ಅಂದ್ರೆ ಫೀ ಸ್ಟ್ರಕ್ಚರ್ ಜಾಸ್ತಿ ಆಗ್ತಾ ಇತ್ತು, ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಒಂದು ಇನ್ನು ಮೆರಿಟ್ ವಿದ್ಯಾರ್ಥಿಗಳಿಗೆ ಸಿಗ್ತಲ್ಲ, ಕ್ಯಾಪ್ಟೇಷನ್ ಫೀಸ್ ಬರೀತಾ ಇದೆ ಅಂತ ಹೇಳ್ತಾರೆ. ಈಗ ಅದೇ ಸ್ಥಿತಿ ಬಂದಿದ್ದಾರೆ, ಇನ್ನೊಂದು ರೀತಿಯ ಮೆರಿಟ್ ಸೃಷ್ಟಿ ಮಾಡಿದಾರಲ್ಲ. ಹೌದು ಹೌದು, JEE ಕೋಚಿಂಗ್ ಸೆಂಟರ್ಸ್, ನೀಟ್ ಕೋಚಿಂಗ್ ಸೆಂಟರ್ಸ್, ಇದು ಒಂದು ಮೂರನೇ ಫೇಸ್. ಇದು ಸೊ ಈ ತರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ. ಕ್ಯಾಪಿಟಲೈಸೇಷನ್ ಆಫ್ ಎಜುಕೇಶನ್ ಇಂದಾಗಿನೇ, ಅಂದ್ರೆ ಅದು ಕ್ಯಾಪಿಟಲೈಸೇಷನ್ ಆಗೋದು ಯಾಕಂತ ಹೇಳಿದ್ರೆ, ಸರಕಾರಿ ಶಾಲೆಗಳು ಕಾಲೇಜುಗಳ ಸಂಖ್ಯೆ ಕಮ್ಮಿ ಆಗಿ ಪ್ರೈವೇಟ್ ಯೂನಿವರ್ಸಿಟಿಗಳು ಜಾಸ್ತಿ ಆದಾಗ ಕ್ಯಾಶ್ ಇನ ಮೊದಲನೇ ಮುಖದ ಫೇಲ್ಯೂರ್. ಓಕೆ, ಪಬ್ಲಿಕ್ ಪಾಲಿಸಿ ಇಲ್ದಿರೋದ್ರಿಂದ ಫೀಸ್ ಸೃಷ್ಟಿ ಆಯ್ತು. ಓಕೆ, ಇಲ್ಲಿ ಪ್ರೈವೇಟ್ ಎಜುಕೇಶನ್ ಜಾಸ್ತಿ ಆಗ್ತಿದ್ದಂಗೆನೆ ಈ ಸ್ಪರ್ಧೆಗಳು ಆ ಕಡೆ ಹೋಯ್ತು. 5 ಲಕ್ಷ ಕೊಟ್ಟು ಓದೋರಿಗೆ ಮಾತ್ರ ಸಾಧ್ಯ ಆಗೋಯ್ತು. ಇದು ಈ ಸ್ಪರ್ಧಾತ್ಮಕ ಪರೀಕ್ಷೆ. ಅದು ಇದು ನೋಡಿ, ಇನ್ನೊಂದು ದುರಂತ ಇದೆ. PUC ಅಲ್ಲಿ ಒತ್ತಡ ಕೊಡ್ತಾರೆ, ರ್ಯಾಂಕ್ ತಗೊಳ್ಳಬೇಕು. ಮೊನ್ನೆ ನೋಡಿದ್ರೆ PUC ಎಲ್ಲ 625 out of 625 ಬಂದಿರೋ ಫೋಟೋ ಬಂದಿದ್ದಾವೆ. ಹಾಗಿದ್ರೆ ನೆಕ್ಸ್ಟ್ ನೀಟ್ ಬರೆಯೋದ್ರಿಂದ ಅದಕ್ಕೆ ಬೆಲೆನೇ ಇಲ್ಲ. ಅಂದ್ರೆ ಸರ್ಕಾರ ತಾನೇ ನಡೆಸುವ, ಕೋಟಿಗಟ್ಟಲೆ ವೆಚ್ಚ ಮಾಡುವ ಪರೀಕ್ಷೆಗೆ ಬೆಲೆ ಇಲ್ದಂಗ ಆಗೋಯ್ತು.
ಇಟ್ ಇಸ್ ಕಿಲಿಂಗ್ ಇಟ್ಸ್ ಓನ್ ಸಿಸ್ಟಮ್. ಹಂಗಾದ್ರೆ ಏನಕ್ಕೆ ಮಕ್ಕಳು ಕಷ್ಟ ಬಿದ್ದಾಗ ಓದ್ತಾರೆ? ಪಿ ಸಿ ಎಂ ಎಷ್ಟು ಬೇಕು ಅಷ್ಟು ಓದ್ಕೊಂಡ್ಬಿಟ್ಟು ಅದ್ರಲ್ಲಿ ಗೆಟ್ ಮೋರ್ ಇಯರ್. ಹೌದು. ಸೊ ಈ ಫೇಲ್ಯೂರ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂತಾ ಇದಾರೆ. ಪಿ ಯು ಸಿ ಅಲ್ಲಿ ಎಕ್ಸಾಮ್ ಬರ್ದಿದ್ದಕ್ಕೆ ಅಲ್ಲೊಂದು ಗ್ಯಾಂಗ್ ನಡೀತಾ, ಅಲ್ಲೊಂದು ಆತ್ಮಹತ್ಯೆ ಅಲ್ಲೇ ಆಗ್ತಾ ಇದಾರೆ. ಸೊ ಈ ಯಾಕೆ ತಮಿಳ್ನಾಡು ವಿರುದ್ಧ ಹೋರಾಟ ಮಾಡ್ತಾ ಇದೆ ಅಂತಂದ್ರೆ, ಈ ರೀತಿಯ ಗ್ರಾಮೀಣ ಭಾಗದ ಮಕ್ಕಳು ಅಲ್ಲೊಂದು ಊರು ವರದಿ ಕೊಡ್ತೇವೆ ನಿಮ್ಗೆ, ರಾಜನ್ ಸಮಿತಿ ಅಂತ ಇದೆ ತಮಿಳ್ನಾಡು. ರಾಜನ್ ಅವರ ನೀಟ್ ಗಳ ಸಾಧಕ ಬಾಧಕ 2021 ನ್ಯಾಯಮೂರ್ತಿ ರಾಜನ್ ನೇತೃತ್ವದಲ್ಲಿ ಒಂದು ಸಮಿತಿ ನೇಮಕತಿ ಮಾಡಿತ್ತು. ಆ ಸಮಿತಿ ಒಂದು ವರದಿ ಕೊಟ್ಟಿದೆ. ಆ ಸಮಿತಿಯ ಪ್ರಕಾರನೇ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ನೀಟ್ ಪೂರ್ವದಲ್ಲಿ ತಮಿಳ್ನಾಡದ ರಿಪೋರ್ಟ್ ಇದು, ಬಹುಶಃ ಎಲ್ಲಾ ರಾಜ್ಯಗಳಿಗೆ ಅನ್ವಯ ಆಗುತ್ತೆ. ನೀಟ್ ಪೂರ್ವದಲ್ಲಿ 2011-2013 ಅವಧಿಯಲ್ಲಿ ಶೇಕಡಾ 90-85% ಇಂಗ್ಲಿಷ್ ಮಾಧ್ಯಮದ, 19% ತಮಿಳು ಈ ತರದ್ದಿದ್ರೆ ನೀಟ್ ಆದ್ಮೇಲೆ ಮತ್ತೊಂದು ಬದಲಾವಣೆ. ಕೋಚಿಂಗ್ ಸೆಂಟರ್ ಇಂದ ಬಂದಿರೋ ಅತಿ ಹೆಚ್ಚು, ಗ್ರಾಮೀಣ ಭಾಗದವರು ಅತಿ ಕಡಿಮೆ. ಈ ತರದ ಒಂದು ಇದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಈಗ ಗ್ರಾಮೀಣ ಭಾಗದವರು ವೈದ್ಯ ಡಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ, ಬಡವರ ಮಕ್ಕಳು ಡಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ಎರಡನೇ ಮುಖ. ಸೊ ಒಂಥರ ಕ್ಲಾಸಿಸ್ಟ್ ಸೊಸೈಟಿನ ಕ್ರಿಯೇಟ್ ಮಾಡಿದ್ದಾರೆ. ಹೌದು ಅಲ್ವಾ? ಒಂದು ಇರುವವರು ಉಳ್ಳವರು ಹೈಯೆಸ್ಟ್ ಕ್ಲಾಸ್ ಇನ್ಇಕ್ವಾಲಿಟಿ ಅಂಡ್ ಕ್ಯಾಸ್ಟ್ ಇನ್ಇಕ್ವಾಲಿಟಿ ಈಸ್ ರಿಫ್ಲೆಕ್ಟಿಂಗ್ ಓಕೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಸೊ ವಾಟ್ ಇಸ್ ದ ಫೋರ್ತ್ ಪಾಯಿಂಟ್ ಇದರಲ್ಲಿ? ಇದು ಎರಡ್ ಫೇಸ್ ಆಯ್ತು. ಮೂರನೇ ಫೇಸ್ ಬಂದ್ಬಿಟ್ಟು ಇದರ ಉತ್ಪನ್ನ ಏನಿದೆ, ಕೋಚಿಂಗ್ ಸೆಂಟರ್ಸ್. ಹೌದು. ಸೊ ದಿಸ್ ಇಸ್ ಥರ್ಡ್ ಫೇಸ್. ಹೌದು ಅಲ್ವಾ? ಕೋಚಿಂಗ್ ಸೆಂಟರ್ಸ್ ಎಲ್ಲ ಗೊತ್ತಿದೆ ನಿಮ್ಗೆ. ಕೋಟಾ ಅನ್ನೋದು ಒಂದು ಯಾವ ಮಟ್ಟಕ್ಕೆ ಅನಿತಾ ಹೆಣ್ಮಗ 2017 ಕತೆ ನೋಡಿದ್ದೆ. ಅದ್ನೇಡ ಅನಿತಾ ಅನ್ನುವ ದಲಿತ ಬಾಲಕಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಹೌದು. ಅವ್ರು ಇಂದು ಅದೇ ಫಸ್ಟ್ ನೀಟ್ ಎಕ್ಸಾಮ್ ಆಗಿದ್ದಾರೆ. ಹೌದು. ಯಾರದೇ ಮಾತು ಕೇಳಿದ್ರೆ ಆಗಿನ ಸರ್ಕಾರ ಮಾಡಿದ್ದು ಕೇಂದ್ರ ಸರ್ಕಾರ ಅದೇ ಮೋದಿ 2.17 ಆಕೆಗೆ 98% ಸ್ಕೋರ್ ಮಾಡಿದ್ದು ಪಾಪ. 1800 ಮಾರ್ಕ್ಸ್ ಗೆ 1176 ಸ್ಕೋರ್ ಮಾಡಿ ಖುಷಿ ಆಗಿದ್ದಕ್ಕೆ ಮೆಡಿಕಲ್ ಸೀಟ್ ತಗೋಬೇಕಂತ ಹೇಳ್ಬಿಟ್ಟು. ಆದ್ರೆ ಇವತ್ತ ನೀಟ್ ತಂದಿದ ತಕ್ಷಣನೇ 98% ತಗೊಂಡಂತ ಅನಿತಾ ನೀಟ್ ಅಲ್ಲಿ 86% ತಗೊಂಡು ಆಕೆಗೆ ಸೀಟ್ ಸಿಗ್ಲಿಲ್ಲ. ನೋಡಿ ಹೇಗೆ ಅಂತ. ಅದಾದ ನಂತರ ಎಷ್ಟು ಸಾವುಗಳಾಗು, ಎಷ್ಟು ಆತ್ಮಹತ್ಯೆಗಳಾಗು ಅಂತ ನಿಮಗೆ ವರದಿನೇ ಕೈ ಸಿಗುತ್ತೆ. ಇವತ್ತು ಕೋಚಿಂಗ್, ಇವತ್ತು ಇಡೀ ನೀಟ್ ಎಕ್ಸಾಮ್ ಅನ್ನೋದು ಕೋಚಿಂಗ್ ಸೆಂಟರ್ ಅಲ್ಲಿ ತಯಾರಾಗುತ್ತೆ ಪೇಪರ್ ಅನ್ನುವಂತ ಆರೋಪಗಳಿದಾವೆ. ಇದನ್ನ ಯಾರು ತನಿಖೆ ಮಾಡಲ್ಲ. ಅದರೊಳಗೆ ಸೀಮಿತ ಇಷ್ಟಕ್ಕೇನೆ ಅದೇ ಪ್ರಶ್ನೆ ಪತ್ರಿಕೆ ನೀಚ್ ಕೋಚಿಂಗ್ ಸೆಂಟರ್ ತಯಾರಾಗ್ತಾ ಇದಾವೆ. ಪರ್ಟಿಕ್ಯುಲರ್ ಕೋಚಿಂಗ್ ಸೆಂಟರ್ ಇಂದ ವಿದ್ಯಾರ್ಥಿಗಳೇ ಬರ್ತಾ ಇದಾರೆ. ಹೇಗೆ ಒಂದು ಕೋಚಿಂಗ್ ಮಾಫಿಯಾ? ಕೋಚಿಂಗ್ ಸೆಂಟರ್ಗಳ ಅವಶ್ಯಕತೆ ಏನು ಅನ್ನೋ ಪ್ರಶ್ನೆನೇ ಕೇಳೋದು ಹೇಳ್ತಾ ಇಲ್ಲ. ಈಗ ಸರ್ಕಾರ ಅನೇಕ ಖಾಸಗಿ ಕಾಲೇಜುಗಳು ಹೇಳ್ತಾ ಇದೆ, ಈಗ ನಮ್ಮ ಶಾಲೆ ಸೇರಿಸಿದ್ರೆ ಕಾಲೇಜ್ ಸೇರಿಸಿದ್ರೆ ನಿಮ್ಗೆ ಅವ್ರ ಜೊತೆ ಟೈಅಪ್ ಮಾಡ್ತೀನಿ ಬೇಸ್ ಅಂತ ಕೋಚಿಂಗ್ ಸೆಂಟರ್ ಇದೆ. ಒಂದ್ ಕಾಲಕ್ಕೆ ಏನಿತ್ತು, ನಮ್ಮಲ್ಲಿ ಮಾಡಿದ್ರೆ ಅಲ್ಲಿ ಅವರೇ ಮುಂದುವರೆಗೊಂಡು ಕೋಚಿಂಗ್ ಸೆಂಟರ್ ಟೈಅಪ್ ಮಾಡಿದೆ. ಅದಕ್ಕೆ ಎಕ್ಸ್ಟ್ರಾ ಫೀಸ್. ಹಾಗಾದ್ರೆ ನಾನು ಇವಾಗ ಒಂದು ಕಾಲೇಜಿಗೆ ಹೋಗಿ ಆ ಕಾಲೇಜ್ ಅವ್ರು ನಿನ್ನ ಇಂಥ ಕೋಚಿಂಗ್ ಸೆಂಟರ್ ಗೆ ಟೈಅಪ್ ಮಾಡ್ತೀವಿ ಅಂದ್ರೆ ಕಾಲೇಜಲ್ಲಿ ಕಲ್ತಿರೋದು ಎಷ್ಟು? ಅದನ್ನ ಯಾರು ಕೇಳಲ್ಲ. ಪೋಷಕರು ಧಾವಂತದಲ್ಲಿ ಇರ್ತಾರೆ. ಹೌದು. ಅವರೇ ತಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಪೋಷಕರ ಒತ್ತಡ. ಈಗ ನೋಡಿ, 1,06,000 ಸೀಟ್ಗಳು ಇದಾವೆ, 24,00,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಕರ್ನಾಟಕದಲ್ಲಿ 900,000 ಏನೋ ಸೀಟ್, 9,000 ಸೀಟ್ ಇದಾವೆ, 100,000 ಸೀಟ್ ಎಕ್ಸಾಮ್ ಬರೆದಿದ್ದಾರೆ. ಸೊ 24,00,000 23,00,000 ವಿದ್ಯಾರ್ಥಿಗಳಿಗೆ ಸಿಗಲ್ಲ, 100,000 ವಿದ್ಯಾರ್ಥಿಗಳು ಸಿಗುತ್ತೆ. ಆ 23,00,000 ವಿದ್ಯಾರ್ಥಿಗಳು ಒತ್ತಡದಲ್ಲಿ ಬರೆದಿರ್ತಾರೆ. ಪೋಷಕರ ಒತ್ತಡ, ಈ ಡಾಕ್ಟರ್ ಆಗ್ಬೇಕು ಅನ್ನೋ ಒತ್ತಡ, ಮನೆಯ ವಾತಾವರಣದ ಒತ್ತಡ, ಸರ್ಕಾರದ ಒತ್ತಡ, ಯಾವುದೇ ಒತ್ತಡ ಬರೆದಿರ್ತಾರೆ. ನನಗ್ ಬಂದಿರೋ ಮಾಹಿತಿ ಪ್ರಕಾರ ಶೇಕಡಾ 60% ವಿದ್ಯಾರ್ಥಿಗಳು ರಿಪೀಟ್ ಆಗ್ತಿದ್ದಾರೆ. ಅವರೇ ಮತ್ತೆ ಬರಿತಾ ಇದಾರೆ. ಎಷ್ಟು ಸಲ ಬರಿತಾ ಇದಾರೆ? 3 ಸಲ ಬರೀತಾರೆ, 4 ಸಲ, 5 ಸಲಕ್ಕೆ ಅವರು ಅವರ ಪರಿಸ್ಥಿತಿ ಏನಾಗ್ಬೋದು? ಹೊರಗಡೆ ಮೆಂಟಲ್ ಡಾಕ್ಟರಲ್ಲಿ ಸಮಾಜಕ್ಕೆ ಯಾವ ರೀತಿ ಪ್ರವೇಶ ಪಡಿಬೋದು? ಅವರು ಒಬ್ಬ ಸೈಕಾಲಜಿಕಲಿ ಡಿಫೆಕ್ಟೆಡ್ ಆಗಿ ಎಲ್ಲರೂ ಯಾವುದೇ ರೀತಿಯ ವ್ಯಕ್ತಿಯನ್ನ ರೂಪಿಸ್ತಾ, ಅಂದ್ರೆ ನಾವು ಎಂತಹ ಯೋಜನೆ ರೂಪಿಸ್ತಾ ಇದೀವಿ ಅಂದ್ರೆ 23,00,000 ಅನಿಶ್ಚಿತತೆ ಅನ್ಸರ್ಟೈನ್ ಮೈಂಡ್ ಇರುವಂತ ಯುವತನ್ನ ಸಮಾಜಕ್ಕೆ ಬಿಡ್ತಾ ಇದೀವಿ. ಎವ್ರಿ ಇಯರ್ ಅನ್ಸರ್ಟೈನ್ ಇನ್ಸೆಕ್ಯೂರ್ ಇನ್ಸೆಕ್ಯೂರ್ ಯೂತ್ ಇಯರ್ಸ್ ಇಂದ ಇನ್ಸೆಕ್ಯೂರ್ಡ್ 80% ಬೇರೆ. ಹೌದು. ಇನ್ಸೆಕ್ಯೂರ್ ಚೈಲ್ಡ್ ಬೇಟರ್ ಇನ್ಸೆಕ್ಯೂರ್ ಯೂತ್ ಇಸ್ ಮೋಸ್ಟ್ ಡೇಂಜರಸ್. ಬಿಕಾಸ್ ಯು ಹ್ಯಾಸ್ ಗಟ್ ಸೋ ಮಚ್ ಆಫ್ ಆಸ್ಪಿರೇಷನ್ ಬಟ್ ಯು ಡೋಂಟ್ ಗೆಟ್ ಇಟ್. ದೇ ಆರ್ ಯು ಆರ್ ಕ್ರಿಯೇಟಿಂಗ್ ಇನ್ಸೆಕ್ಯೂರ್ ಯೂತ್. ಓಕೆ. ಎವ್ರಿ ಇಯರ್ 23 ಲ್ಯಾಕ್ಸ್ ಆಫ್ ಓಲ್ಡ್, 24 ಲ್ಯಾಕ್ಸ್
23. ಸೊ ಎವರೇಜ್ ಯು ಟೇಕ್ 60% ಆಫ್ ಅಂತಂದ್ರೆ ಹತ್ತತ್ರ ಪ್ರತಿ ವರ್ಷ 40 lakh ಹತ್ತತ್ರ 20-22 lakh ಅನ್ಸೆಕ್ಯೂರ್ಡ್ ಇನ್ಸೆಕ್ಯೂರ್ಡ್ ನೋ ಡೋಂಟ್ ನೋ ದ ಫ್ಯೂಚರ್ ವಿತ್ ಬೀವಿ ಬರ್ತಾ ಇದಾರೆ. ನೋಡಿ ಕೋಚಿಂಗ್ ಸೆಂಟರ್ ಒಂದು ಈಗ ನಿಮ್ಮ ಹತ್ರ ಹೊತ್ತು 4 crore ಸ್ಟೂಡೆಂಟ್ಸ್ ಕೋಚಿಂಗ್ ಸೆಂಟರ್ ಎನ್ರೋಲ್ ಆಗ್ತಾ ಇದಾರೆ. 4 crore ಅಕ್ರಾಸ್ ದ ಕಂಟ್ರಿ ಓಕೆ. ಸೆಲೆಕ್ಟ್ ಆಗ 1 lakh ಆಯ್ತಾ. ಇಡೀ ಕೋಚಿಂಗ್ ಸೆಂಟರ್ಸ್ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ 17% ಮಾರ್ಕೆಟ್ ಕವರ್ ಮಾಡ್ಕೊಂಡಿದೆ. ಇಮ್ಯಾಜಿನ್ ಕೋಚಿಂಗ್ ಸೆಂಟರ್ಸ್ ಕವರ್ 17% ಕವರ್ ಮಾರ್ಕೆಟ್ ಎಜುಕೇಶನ್ ಮಾರ್ಕೆಟ್. ಆಮೇಲೆ ಕೋಚಿಂಗ್ ಕಲ್ಚರ್ ಅಲ್ಲಿ 24,000 crore ಆನ್ಯುವಲ್ ಟರ್ನ್ ಓವರ್ ಇದೆ. 24,000 crore ಮುಂದುವರೆದ್ರೆ ಯಾನ್ಯುವಲ್ ಟರ್ನ್ ಓವರ್ 2028 ವೇಳೆಗೆ 1 lakh crore ಏರುತ್ತೆ. ಈ ಟ್ರೆಂಡ್ ಮುಂದುವರೆದ್ರೆ ಇದೇ ರೀತಿ ಕೋಚಿಂಗ್ 2028 ವೇಳೆಗೆ ರೆವಿನ್ಯೂ ಟರ್ನ್ ಓವರ್ 24,000 crore ರೆವಿನ್ಯೂ ಕೋಚಿಂಗ್ ಸೆಂಟರ್. ಇಲ್ಲಿ ನಾವು ಸಣ್ಣ ಮಟ್ಟದ ಉದಾಹರಣೆ ಕೊಡ್ತಾ ಇದ್ದೀನಿ. ಕೋಚಿಂಗ್ ಸೆಂಟರ್ ಯಾವ ತರ ಬೆಳೆದಿದೆ, ಇವೆಲ್ಲವೂ ಖಾಸಗಿ ಸೆಂಟರ್. ಒಂದ್ ಕಡೆಗೆ ಈ ತರ ಕೋಚಿಂಗ್ ಸೆಂಟರ್ ಬೆಳೀತಾ ಇದೆ, ಒಂದ್ ಕಡೆಗೆ ಸರ್ಕಾರಿ ಕಾಲೇಜುಗಳು ಮುಚ್ತಾ ಇದಾವೆ, ಒಂದ್ ಕಡೆಗೆ ಖಾಸಗಿ ಕಾಲೇಜ್ ಬೆಳೀತಾ ಇದೆ, ಒಂದ್ ಕಡೆಗೆ ಹ್ಯೂಮಿನಿಟೀಸ್ಗೆ ಕೇಳೋರ್ ಇಲ್ಲ. ವಾಟ್ ಟೈಪ್ ಆಫ್ ಎಜುಕೇಶನ್ ಅಗೇನ್ ಅಲ್ಲಿ ಕಂಡ ಫಸ್ಟ್ ಫೇಸ್ ಫಸ್ಟ್ ಮೊದಲನೇ ಮುಖ ಯಾವ್ದ ಪಬ್ಲಿಕ್ ಪಾಲಿಸಿ ಆಗಿದೆ. ನಾವು 3ನೇ ಮುಖದಲ್ಲಿ ಮಾತಾಡ್ತಾ ಇದೀವಿ. ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ವಾಟ್ ಇಸ್ ದ ಪಬ್ಲಿಕ್ ಪಾಲಿಸಿ ಆಫ್ ಎಜುಕೇಶನ್? ಅಲ್ಲ ನಿಮ್ಗೆಲ್ಲ ಹೇಳ್ತಿಲ್ಲ, ಸಿಟಿಜನ್ ಗೆ ಇಲ್ಲ, ಆವರೇಜ್ ಸಿಟಿಜನ್ ಗೆ ಪಾಪ ಗೊತ್ತಿಲ್ಲ. ಅಲ್ಲಿ ಇದೇ ಇದೇ ಚರ್ಚೆ ಆಗ್ತಿದಾಗ ಪಾಪ ಪಬ್ಲಿಕ್ ಪಾಲಿಸಿ ಸರ್ಕಾರಕ್ಕೆ ಬೇಕಾಗಿರೋದು ಅದನ್ನೇ. ಸರ್ಕಾರ ಈ ಸಿಟಿಜನ್ ಶುಡ್ ನಾಟ್ ಆಸ್ಕ್ ಮಾಡಿದ ಪಬ್ಲಿಕ್ ಪಾಲಿಸಿ ಅಂತ ಕೇಳದೇ ನಿಲ್ಲಿಸ್ಬಿಡ್ಬೇಕು. ಈಗ ತಮಿಳ್ನಾಡಲ್ಲಿ ಪದೇ ಪದೇ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಾವು ರಿಜೆಕ್ಟ್ ಮಾಡ್ತೀವಿ ನೀಟ್ನ, ನಮ್ಮದೇ ನಾವು ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆಗಿಲ್ಲ, ಅದು ಕೋರ್ಟ್ ತೀರ್ಪು, ಕೋರ್ಟ್ ಹೋಗ್ತಾ ಇಲ್ವಲ್ಲ, ಇದು ಸುಪ್ರೀಂ ಕೋರ್ಟ್ ಅಂತ ಹೇಳಿದ. ಓಕೆ, ಸೊ ಕೋರ್ಟ್ಗೆ ಏನಾಗುತ್ತಂದ್ರೆ ಒಂದು ವಿಷಯ ನಾವು ಹೇಳ್ತಿರ್ಬೋದು, ಯಾವುದೇ ಪಾಲಿಸಿ ಇಶ್ಯೂಸ್ ಶುಡ್ ನಾಟ್ ಗೋ ಟು ದ ಕೋರ್ಟ್. ಓಕೆ, ಸೊ ಕೋರ್ಟ್ ಅನ್ನೋದು ಪಾಲಿಸಿನ ಡಿಸೈಡ್ ಮಾಡೋಕ್ಕಾಗಲ್ಲ. ಶಿಕ್ಷಣ ನೀತಿಯನ್ನ, ಆರೋಗ್ಯ ನೀತಿಯನ್ನ, ಸಾಮಾಜಿಕ ನ್ಯಾಯದ ನೀತಿಯನ್ನ ಕೋರ್ಟ್ ಕೋರ್ಟ್ ಎಕ್ಸ್ಪರ್ಟ್ಸ್ ಅಲ್ಲ ಅವರು. ಹೌದು, ಕೋರ್ಟ್ ಇಂಜಿನಿಯರ್ಸ್ ಎಕ್ಸ್ಪರ್ಟ್ಸ್ ಅಲ್ಲ, ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಅಲ್ಲ. ಅವ್ರು ಇರುವಂತಹದ್ದು ನ್ಯಾಯವನ್ನ ಉಳಿಸೋದಕ್ಕೆ, ಕಾನೂನು ಸಂವಿಧಾನವನ್ನ ಜಾರಿಗೊಳ್ತಾ ಇದೆಯಾ ಅಂತ ನೋಡೋದಕ್ಕೆ. ಅವ್ರು ಎಲ್ಲಾ ನೀತಿಗಳನ್ನ ತಗೊಂಡೋಗಿ ಕೋರ್ಟಿಗೆ ತಗೊಂಡೋಗ್ಬಿಟ್ರೆ ಕೋರ್ಟ್ ಡಜೆಂಟ್ ನೋ ಎನಿಥಿಂಗ್. ಅವ್ರಿಗೆ ಗೊತ್ತಾಗಲ್ಲ ಯಾವ್ದಾದ್ರು ಡಿಸಿಷನ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾರೆ ಒಂದೇನೆ, ಇಷ್ಟು ಒಂದಿಲ್ಲ, 24 lakh ಮಕ್ಕಳ ಭವಿಷ್ಯವನ್ನ ನೀವು ಹಾಳು ಮಾಡ್ತಾ ಇದೀರ ಅಷ್ಟೇ. ಅವ್ರ ನಂಬರ್ಸ್ ಮೇಲೆ ಮಾಧ್ಯಮ ಪ್ರಶ್ನೆ ಬಂದಾಗ ಪೋಷಕರ ವಿವೇಚನೆ ಬಿಡ್ತಲ್ಲ ತೀರ್ಪು ಏನ್ ಬಂತು, ಭಾಷಾ ಮಾತೃಭಾಷಾ ಮಾಧ್ಯಮ ಅಂದ್ರೆ ಪೋಷಕರು ಏನ್ ನಿರ್ಣಯಿಸ್ತಾರೆ ಅದನ್ನೇ. ಈಗ ಶುಲ್ಕ ಕೂಡ ಖಾಸಗಿ ಸಂಸ್ಥೆಗಳಲ್ಲಿ ಶುಲ್ಕ ನಿಗದಿ ಕೋರ್ಟ್ ಕೂಡ ಅಂತ 2022 ತೀರ್ಪು ತಲ್ಲಾಕ್ ಬಿಟ್ಟಿದೆ. ಆಯಾ ಆಡಳಿತ ಮಂಡಳಿ ಬಿಟ್ಬಿಡ್ಬೇಕು. ಈಗ ಪೋಷಕರೇ ಕಟ್ಟಾಕ್ ರೆಡಿ ಇದ್ರೆ 5 lakh ನೀವ್ಯಾರದನ್ನ ತಡೆಯಬೇಕನ್ನೋ ತೀರ್ಪು ಬಂದಾಗ ಇದಕ್ಕೂ ಅದೇ ತರ ಅನ್ವಯ ಆಯ್ತದ. ನೀಟ್ ಅನ್ನ ಒಂದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ, ಫೆಡರಲ್ ಸ್ಟ್ರಕ್ಚರ್ ಬರುತ್ತೆ ಅಂತ ಕೋರ್ಟ್ ನೋಡ್ಲೇ ಇಲ್ಲ ಅದನ್ನ. ಹೀಗಾಗಿ ಅದು ಪದೇ ಪದೇ ಹಿನ್ನಡೆ ಆಗ್ತಾ ಬಂತು. ಅಂದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅದು ಮಲ್ಟಿ ಲೇಯರ್ ಆಗಿರೋದ್ರಿಂದ, ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಈ ವಿಷಯ. ಆದ್ರೆ ಒಂದೊಂದೇ ಮುಖವನ್ನ ನೋಡ್ಕೊಂಡು ಬಂದಿದ್ದಾರೆ, ಅದನ್ನ ಎಲ್ಲ ಫೇಸ್ ನೋಡ್ಲಿಲ್ಲ. ಸಂಖ್ಯೆ ಬಂದಿಟ್ಕೊಂಡ್ಬಿಡುದೆ ಈಗ ಮೊದಲನೇ ಮುಖ ಕೋರ್ಟ್ ಸಾಧ್ಯನೇ ಇಲ್ಲ, ಎರಡನೇ ಹಂತಕ್ಕೆ ಹೋಗೋಕು ಸಾಧ್ಯ ಇಲ್ಲ, ಮೂರನೇ ಹಂತಕ್ಕೂ ಹೋಗಕ್ ಸಾಧ್ಯ ಇಲ್ಲ. ಹುಟ್ಟಿದ್ರೆ ಕೊನೆ ಹಂತ ಏನಂದ್ರೆ ಹಗರಣ ಇದೆ, ಅದನ್ನ ಕಂಡಿಡೀರಿ, ಮುಂದಿನ ವರ್ಷ ನಡೆದಾಗ ಈ ತರದ ಭ್ರಷ್ಟಾಚಾರ ನಡೆದಂಗ್ ನಡೆಸಿ. ಈಗ ಇನ್ನೊಂದು ಅಕ್ಯೂಸೇಷನ್ ಕೇಳ್ಬಾರದು, ತಮಿಳ್ನಾಡಿನಲ್ಲಿ ತುಂಬಾ ಜನ ಹೇಳುವಂತಹ ಮಾತು, ನಾವು ಎಜುಕೇಷನ್ಗೆ ತುಂಬಾ ಒತ್ತನ್ನ ಕೊಟ್ಟು ಕಾಲೇಜ್ಗಳನ್ನ ಕಟ್ಟಿಸಿ ನಮ್ಮ ಸ್ಟೂಡೆಂಟ್ಸ್ಗೆ ಬೇಕಾದಷ್ಟು ಬೇಕಾದಷ್ಟು ಅಂತೆಲ್ಲ ಕಾಲೇಜಸ್ ಇದೆ. ಆದ್ರೆ ಉತ್ತರದಲ್ಲಿ ಹಲವು ರಾಜ್ಯಗಳು ಡೆವಲಪ್ಮೆಂಟ್ಗೆ ಫೋಕಸ್ ಕೊಡದೆ, ಇವತ್ತಿಗೂ ಕೂಡ ಜಿ ಎಸ್ ಟಿಲಿ ಅವ್ರಿಗೆ ಬಹುದೊಡ್ಡ ಪಾಲು ಹೋದ್ರೂ ಕೂಡ ಇವತ್ತಿಗೂ ಶಾಲಾ ಕಾಲೇಜುಗಳು ಸರಿಯಾಗಿಲ್ಲ, ಮೆಡಿಕಲ್ ಕಾಲೇಜಸ್ ಬೇಕಾದಷ್ಟು ಕಟ್ಕೊಂಡಿಲ್ಲ, ಅವ್ರ ಸ್ಟೂಡೆಂಟ್ಸ್ ಕೂಡ ಬಂದು ನಮ್ಮ ಸ್ಟೂಡೆಂಟ್ಸ್ ಜೊತೆ ಇಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ, ಇದು ನಮ್ಮ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಹಿನ್ನಡೆ ಅಂತ ಹೇಳ್ತಾರೆ. ಇದು ಐದನೇ ಮುಖ ಅಂತ ಹೇಳ್ಬೋದು ನೀವು. ಏನಾಗುತ್ತೆ
ಅವು ಬಡತನದಲ್ಲಿರುವಂತಹ ರಾಜ್ಯಗಳು. ಜಿ ಎಸ್ ಟಿ ಸಂದರ್ಭ ಗೊತ್ತಿದೆ, ಕರ್ನಾಟಕ 100 ರೂಪಾಯಿ ಕೊಟ್ರೆ ಅವ್ರಿಗೆ ಬೇರೆ 13 ರೂಪಾಯಿ ಬರುತ್ತೆ, ಉತ್ತರ ಪ್ರದೇಶ 100 ರೂಪಾಯಿ ಕೊಟ್ರೆ ಅವ್ರಿಗೆ 300 ರೂಪಾಯಿ ಬರುತ್ತೆ. ಅದು ನಡೀತಾ ಇದೆ. ಸಿದ್ದರಾಮಯ್ಯ ಅವರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕಳೆದ ಚುನಾವಣೆಗೆ ಮುಂಚೆ ಬಹಳ ಮಾತಾಡಿದ್ದಾರೆ, ಇದು ಇದಕ್ಕೂ ಹಂಗೆ ಆಗುತ್ತೆ. ಅದೇನಾಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಅಲ್ಲಿ ಕಾಲೇಜುಗಳು ಇರಲ್ಲ, ಅಲ್ಲಿ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಇರಲ್ಲ. ಸೊ ಇದು ಬಹಳ ಹಳೆ ಕಾಲದಿಂದ ದಕ್ಷಿಣ ಭಾರತಕ್ಕೆ ಬರುವಂತ ನಡೀತಾ ಇದೆ. ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ, ಇಲ್ಲಿ ಸೇರ್ಕೊಳ್ತಾರೆ, ಕ್ಯಾಪಿಟೇಷನ್ ಫೀಸ್ ಕೊಡ್ತಾರೆ, ಅದು ಬೇರೆ ಆಯ್ತು. ಆದ್ರೆ ನೀಟ್ ಏನ್ ಮಾಡುತ್ತೆ ಅಂದ್ರೆ, ಈ 24 ಲಕ್ಷ ಜನ ಸ್ಟೂಡೆಂಟ್ಸ್ ಬರೀ ಸೌತ್ ನೋರಲ್ಲ, ಎಲ್ಲ ರಾಜ್ಯಗಳು. ಸೊ ಅವ್ರಿಗೆ ಒಂದ್ ಸ್ವಲ್ಪ ಅಡ್ವಾಂಟೇಜ್ ಆಗುತ್ತೆ. ದೇ ಆರ್ ಮೋರ್ ಎಟ್ ಅ ಬೆನಿಫಿಟ್ ದನ್ ಅವರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಿರೋದು. ಅಲ್ಲಿ ರ್ಯಾಂಕ್ ಪಡೆದು ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಂದು ಸೇರ್ಕೊಳ್ತಾರೆ ಮಾತಾಡದ. ಅಂದ್ರೆ ನೀಟಲ್ಲಿ ಏನಾಗುತ್ತೆ ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಯೋಚನೆ ಮಾಡಿ, ಒಂದು 100 ಮೆಡಿಕಲ್ ಕಾಲೇಜ್ ಇದ್ರೆ, ನಮ್ಮಲ್ಲಿ 1 ಲಕ್ಷ ಜನ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾ ಇದ್ರೆ, ಇಲ್ಲಿ ನಮ್ಮವರೇ ನಮ್ಮ ಪೂಲ್ ಒಳಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಇವಾಗ ಸಡನ್ಲಿ ಏನಾಗಿದೆ, ಈ 1 ಲಕ್ಷ ಜನ ಸ್ಟೂಡೆಂಟ್ಸ್ ಜೊತೆ ಯುಪಿಯಿಂದ 1 ಲಕ್ಷ ಜನ ಸ್ಟೂಡೆಂಟ್ಸ್ ಬಂದು ಇದೇ ಕಾಲೇಜ್ಗೆ ಕಾಂಪೀಟ್ ಮಾಡ್ತಾರೆ. ಹೌದು. ಸೊ ಅದು ಏನಾಗಿದೆ, ಒಂದ್ಸಲ ನೀವು ಸೆಂಟ್ರೈಸ್ ಮಾಡಿದ್ಮೇಲೆ ಅದನ್ನ ಆರ್ಗ್ಯೂ ಮಾಡಕ್ಕಾಗಲ್ಲ. ಸೊ ವಾಟ್ ಈಸ್ ದಿ ಸೊಲ್ಯೂಷನ್ ಆಗಿದ್ರೆ, ಮೊದಲನೇ ಅದು ಡಿಸೆಂಟ್ರಲೈಸೇಷನ್. ಡಿಸೆಂಟ್ರಲೈಸೇಷನ್ ಪಬ್ಲಿಕ್ ಪಾಲಿಸಿ ಫಸ್ಟ್ ಸರ್ಕಾರ ಹೇಳ್ಬಿಟ್ಟು, ಈಗ ನಾನು ಮನೆ ಯಜಮಾನ ಅಂತ ತಗೋಣ, ಯಜಮಾನ ಅಂತ ಪೌಡರ್ ಬಳಸಲಿದೆ, ಅಲ್ಲಿ ಮಿಸೋಜಿನಿಕ್ ಕೈಗಾರಿಕೆ ಆಗುತ್ತೆ. ಒಂದು ಕುಟುಂಬ, ಕುಟುಂಬದಲ್ಲಿ ನಾನು ಡಿಸಿಷನ್ ಮೇಕ್, ಡಿಸಿಷನ್ ಮೇಕಿಂಗ್ ಇರುತ್ತೆ. ನಾನು ಕುಟುಂಬಕ್ಕೆ ಕೇಳ್ಬೇಕಲ್ವಾ, ಏನ್ ನನ್ನ ಕುಟುಂಬದ ನೀತಿ ಏನು, ಏನು ನಿಮ್ಮನ್ನು ಇಲ್ಲಿ ಓದಿಸ್ತೀನಿ, ನಿಮ್ಗೆ ಈ ಶಿಕ್ಷಣ ಕೊಡ್ತೀನಿ, ನಿಮ್ಗೆ ಈ ಆರೋಗ್ಯ ಕೊಡ್ತೀನಿ, ನನ್ನ ಸಂಬಳ ಎಷ್ಟು ಬರ್ತಾ ಇದೆ, ನಾನು ಇಷ್ಟು ಕೊಡಕ್ ಸಾಧ್ಯ ಎಷ್ಟಂಗೆ, ಅದನ್ನೇ ನೀನು ರಾಜ್ಯಕ್ಕೆ ಅನ್ವಯ ಮಾಡಿದಾಗ ನೀತಿ ಹೇಳ್ಬೇಕಲ್ಲ ಸರ್ಕಾರ ಎಲ್ಲಿದೆ ಅಷ್ಟೇ ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ರಾಜ್ಯ ಸರ್ಕಾರದ ನೀತಿ ಎಲ್ಲಿದೆ? ಸರ್ಕಾರಿ ಶಾಲೆ ಉಳಿಸ್ತೀನಿ, ಸಿಬಿಎಸ್ಇ ಐಸಿಎಸ್ಇ ಸಿಲೆಬಸ್ ಅನ್ನ ರಾಷ್ಟ್ರೀಯ ಮಾಡ್ತೀನಿ, ಎಲ್ಲಾ ಮಾಧ್ಯಮ ಏನಿಲ್ವಲ್ಲ, ಪಬ್ಲಿಕ್ ನೀತಿನೇ ಇಲ್ವಲ್ಲ. ಸೊ ನಾವು ಸರ್ ಈ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಿದ್ವಿ. ಈಗ ಹೇಗಾದ್ರೆ ಈಕ್ವಲ್ ಪ್ಲೇಯಿಂಗ್ ಗ್ರೌಂಡ್ ಅಲ್ಲೇ ಅಲ್ಲ ಎಲ್ರಿಗೂ ಅಂತ ಹೇಳಿದ್ರಿ. ಫೀಸ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಎಷ್ಟು ಎಕ್ಸ್ಪೆನ್ಸಿವ್ ಇದೆ, ಮಡಿಶಾಸಿಗೆ ತಡೆಯಕ್ಕಾಗದಷ್ಟು ಫೀಸ್ ಇದೆ. ಆದ್ರೂ ಕಷ್ಟಪಟ್ಟು ಅಪ್ಪ ಅಮ್ಮ ಇಡೀ ಲೈಫ್ ಅಲ್ಲಿ ಒಟ್ಟು ಮಾಡಿರೋ ದುಡ್ಡು ಒಂದ್ಸರಿ ಮಕ್ಕಳ ಎಜುಕೇಶನ್ ಹಾಕ್ಬಿಡ್ತಾರೆ. ಸೊ ಎಜುಕೇಶನ್ ಅನ್ನೋದು ಫೆಡರಲ್ ಸ್ಟ್ರಕ್ಚರ್ ಆಗಿರ್ಲಿ ಅಥವಾ ಮಿಡಲ್ ಕ್ಲಾಸ್, ಇದೆಲ್ಲ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅಂತ. ಹೌದು, ಅದು ಮಕ್ಕಳು ತಡೆಯ ಇರೋದು ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಸಿ ಅದು ಬಹಳ ಸ್ಪಷ್ಟವಾಗಿದೆ, ಅದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ. ಅದು ರಾಜ್ಯಗಳಿಗೆ ಸಮಾನ ಅಧಿಕಾರ, ಯಾವುದೇ ರಾಜ್ಯ ಮಾತಾಡ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ತಮಿಳ್ನಾಡು ಒಂದೇ ಮಾತಾಡ್ತೀವಿ, ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಬೇರೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಯಾಕೆ ತಮಿಳ್ನಾಡಿಗೆ ಬೇರೆ ರಾಜ್ಯ ಸುಮ್ಮನೆ ಹಿಂದಿ ಹಿಂದಿ ತಗದ ಅನ್ನೋರಿಗೆ ಒಂದು ಡೈರೆಕ್ಷನ್ ಬೀಟ್ ಆಗ್ತದೆ. ನಿಮ್ಮ ಹಕ್ಕನ್ನ ರಾಜ್ಯಗಳು ಕೇಳಿದ್ರೆ ಹೇಗೆ, ಸಿದ್ದರಾಮಯ್ಯನವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಜಿ ಎಸ್ ಟಿ ಅನ್ನ ಕೇಳಿದ್ರಲ್ಲ, ಒಂದು ಅಧಿಕಾರಿಯುತವಾಗಿ ಡೆಲ್ಲಿಯಲ್ಲಿ ಹೋಗ್ಬಿಟ್ಟು ಆ ಮಟ್ಟದಲ್ಲಿ ಶಿಕ್ಷಣದ ಬಗ್ಗೆ ಮಾತಾಡ್ಬೇಕು. ಶಿಕ್ಷಣವನ್ನ ನಮಗೆ ಬಿಡಿ, ನಾವು ನಮ್ಮ ನೀತಿಯನ್ನು ರೂಪಿಸ್ತೀವಿ ಅನ್ನೋದನ್ನ ಹೇಳ್ಬೇಕು. ಅದನ್ನ ಅದು ಹೇಳ್ತಾ ಇಲ್ಲ, ಅದು ದೊಡ್ಡ ಮಟ್ಟದ ಪ್ರಾಬ್ಲಮ್. ಶಿಕ್ಷಣ ಎನ್ ಟಿ ಅನ್ನೋದಿದೆಲ್ಲ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋದೇ ಒಂದು ದೊಡ್ಡ ಫ್ರಾಡ್. ಅದು ದೊಡ್ಡ ಫ್ರಾಡ್, ಅದು ಸಮುದಾಯಕ್ಕೆ ಅಪಚಾರ ಬಗ್ಗೆ. ಅದು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಏನಕ್ಕೆ ಇರ್ಬೇಕು, ಯಾಕೆ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆ ಮಾಡ್ಬೇಕು? ರಾಯಚೂರಿನ ಕುಷ್ಟಗಿ ತಾಲೂಕಿನಲ್ಲಿ ಓದಿದಂತ ಮಗು ವಿದ್ಯಾರ್ಥಿ ಏನಕ್ಕೆ ದೆಹಲಿಯಲ್ಲಿ ಅಸ್ಸಾಂನಲ್ಲಿ ಓದಿದ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡ್ಬೇಕು? ಅದು ತಪ್ಪು. ಬೇಕಾಗಿಲ್ಲ, ಅವ್ರು ಇಲ್ಲೇ ಸ್ಪರ್ಧೆ ಮಾಡ್ತಾರೆ, ಅವ್ರು ಬೇಕಾದ್ರೆ ಏಜೆನ್ಸಿಗೆ ಸೇರ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಸ್ಪರ್ಧೆ ಮಾಡ್ಬೇಕಾಗಿರೋದು ಯಾತಕ್ಕೆ, ರಾಜ್ಯಗಳ ನಡುವೆ ಸ್ಪರ್ಧೆ ಇರ್ಬೇಕು, ರಾಜ್ಯದ ನೀತಿ ಅದು. ಹೌದು, ಇದು ಬಹಳ ದೊಡ್ಡ ಪ್ರಶ್ನೆ. ರಾಜ್ಯ ಎತ್ತಬೇಕಾಗಿರೋದು ನೀಟ್ ಆಗಿರೋದ ಒಂದು ಮೊರಾಲಿಟಿ, ನೈತಿಕ ಕಲಿಯಬೇಕಾದಂತ ನೈತಿಕ ಪಾಠಗಳು ಅಂತಂದ್ರೆ, ರಾಜ್ಯಗಳಿಗೆ ಈಗಾದ್ರೂ ಸ್ವಾಯತ್ತತೆ ಕೇಳ್ಬೇಕು. ಎನ್ ಟಿ ಅನ್ನೋದು ಅಲ್ಲಿ ಮಾತ್ರ ಇಲ್ಲ ನೋಡಿ. ಈಗ ಏನಾಗಿದೆ ಅಂತಂದ್ರೆ, ಐ ಐ ಟಿಗೆ ಎನ್ ಟಿ ಎಕ್ಸಾಮ್ ನಡೀತಾ ಇದೆ, ಐ ಐ ಎಂಗೆ ಎನ್ ಟಿ ಎಕ್ಸಾಮ್ ನಡೆಸ್ತಾ ಇದಾರೆ. ಅಂದ್ರೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ರೀತಿಯ ಎಲಿಟಿಸಮ್ ನ ಬೆಳೆಸ್ತಾ ಇದಾರೆ, ಪ್ರತಿಷ್ಠೆಯನ್ನು ಬೆಳೆಸ್ತಾ ಇದಾರೆ. ರಾಜ್ಯದ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಬೆಲೆ ಇಲ್ಲ. ನಿಮ್ಮ ಮಕ್ಕಳು ಇಂಜಿನಿಯರಿಂಗ್ ಓದ್ಬೇಕಂದ್ರೆ ಐ ಐ ಟಿ ಐ ಎಮ್ ಓದ್ಬೇಕು. ಸರ್ಕಾರನೇ ಒಂದು ತನ್ನ ಸಂಸ್ಥೆಗಳ ನಡುವೆ ಒಂದು ರೀತಿಯ ತಾರತಮ್ಯ ಅಸಮಾನತೆ ಉಂಟಾಗ್ತಾ ಇದೆ. ಅಂದ್ರೆ ಒಂದು ಇನ್ನೂರ ವರ್ಗವನ್ನ ಸೃಷ್ಟಿ ಮಾಡ್ತಾ ಇದೆ. ಐ ಐ ಟಿ ಏನಾಗ್ತಾ ಇದೆ ಅಂದ್ರೆ, ಅದಕ್ಕೆ ಬರಬೇಕಂದ್ರೆ ನೀವು ಜೆಇಇ ಎಕ್ಸಾಮ್ ಬರೀಬೇಕು. ಆ ಜೆಇಇ ಪ್ರಿಪೇರ್ ಆಗೋದಕ್ಕೆ ಒಂದಿಷ್ಟು ಕೋಚಿಂಗ್ ಸೆಂಟರ್ ಇದಾವೆ,
ಹೆಸರು ಹೇಳಿದ್ರೆ ಮತ್ತೆ ಅನಗತ್ಯವಾಗಿ ಕಾಂಪ್ಲಿಮೆಂಟ್ ಆಗುತ್ತೆ. ಕೋಚಿಂಗ್ ಸೆಂಟರ್ಗಳದ್ದು ಒಂದು ದೊಡ್ಡ ಬಾಸಿ ಆಗುತ್ತೆ. ಕೋಚಿಂಗ್ ಸೆಂಟರ್ ಉತ್ಪನ್ನ ಮತ್ತೆ ಹೇಳ್ತಾರದು ಅದಾಗಿ ಉಟ್ಕೊಳ್ಳಲ್ಲ ಅದು ಪಾಲಿಸಿ ಇಲ್ವಲ್ಲ. ಹೌದು, ಆದ್ರಿಂದ ಉತ್ಪನ್ನ ಉತ್ಪನ್ನ ಆಗಿದೆ. ಇಟ್ಸ್ ಅ ಪ್ರಾಡಕ್ಟ್ ಆಫ್ ದ ಲ್ಯಾಕ್ ಆಫ್ ಪಬ್ಲಿಕ್ ಪಾಲಿಸಿ. ಅದು ಹೇಳಕ್ ನೆಂಟಾಯ್ತು, ಈ ಕಾಲೇಜುಗಳಿಗೆ ಸೀಟ್ ಗಳನ್ನ ತುಂಬಿಸೋದಕ್ಕೆ ಅದಕ್ಕೆ ಏಜೆಂಟ್ ಗಳಿದ್ದಾರೆ. ಕಾಲೇಜಲ್ಲಿ ಡೆಸ್ಕ್ ಹಾಕಿ ಕೊಂಡಿರ್ತಾರೆ. ಅನೇಕ ಆರೋಪ ಬರ್ತಾ ಇದೆ ಸಿಇಟಿಗೆ, ಅಲ್ಲಿ ಒಳಗಡೆ ಒಂದು ಲಾಬಿ ಆರೋಪ ಇದೆ. ನೀವು ಕೌನ್ಸಿಲಿಂಗ್ ಹೋದ್ರೆ ಮುಂಚೆನೆ ನೀವು ಅವ್ರ ಜೊತೆ ಡೀಲ್ ಆದ್ರೆ ಅಲ್ಲಿ ಅಧಿಕಾರ ಜೊತೆಗೆ ನಿಮಗ್ ಬೇಕಾಗಿರೋ ಕಾಲೇಜ್ ಮಾತ್ರ ಡಿಸ್ಪ್ಲೇ ಮಾಡ್ತಾರೆ. ನೀವು ಡೀಲ್ ಆಗದೆ ಒಳಗಿಂದ ಕಾಲೇಜೇ ತೋರಿಸಲ್ಲ ಅನ್ನುವಂತದ್ದು ಆರೋಪ ಇದೆ. ಸೊ ಅದನ್ನ ತನಿಖೆ ಮಾಡ್ಬೇಕಾಗುತ್ತೆ. ನಾನು ಹೇಳ್ತಿರೋದು ಭ್ರಷ್ಟಾಚಾರದ ವಿಷಯ ಬಂದ್ರೆ ಮರಳಿ ನಾವು ಮತ್ತೆ ಬರ್ಬೇಕು ಮಾತಾಡ್ಬೇಕಾಗಿರೋದು ರಾಜ್ಯಗಳಿಗೆ ಸ್ವಾಯತ್ತತೆ ಕೊಡಿ. ಸೊ ಜಿ ಎಸ್ ಟಿ ಗೆ ನಾವು ಹೋರಾಟ ಮಾಡದ ಹಾಗೆ ಅದೇ ಅದೇ ಮಟ್ಟದಲ್ಲಿ ಅದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಶಿಕ್ಷಣ ನೀಡುವ ಭವಿಷ್ಯ. ಡೆಮೋಕ್ರೆಸಿ ಒಂದು ಪಿಲ್ಲರ್ ಅದು. ಈ ಪಬ್ಲಿಕ್ ಎಜುಕೇಶನ್ ಇಲ್ಲ ಅಂತಂದ್ರೆ ಡೆಮೋಕ್ರೆಸಿ ಕೊಲಾಪ್ಸ್ ಆಗುತ್ತೆ. ಎಜುಕೇಶನ್ ಇಸ್ ಅ ಗ್ರೇಟ್ ಈಕ್ವಲೈಸರ್. ಈಕ್ವಲೈಸರ್ ಮತ್ತೆ ಅಂಬೇಡ್ಕರ್ ಹೇಳಿದ್ದು ಅಪ್ಪರ್ಡ್ ಮೊಬಿಲಿಟಿಗೆ ರೆಪ್ರೆಸೆಂಟೇಷನ್ ಇರೋದು. ಇಟ್ಸ್ ದಲಿತರಿಗೆ, ಆದಿವಾಸಿಗಳಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಒಂದು ಪ್ರಾತಿನಿಧ್ಯ ಕೊಡುವುದೇ ಶಿಕ್ಷಣ. ಶಿಕ್ಷಣ ಹೌದು. ಅದೆಲ್ಲವೂ ನಾಶ ಆಗೋದು ಈ ಕೇಂದ್ರೀಕರಣದಿಂದ. ಮೂರ್ಸಿ ಹೇಳ್ತೀರಲ್ಲ, ಕಮ್ಯುನಲೈಸೇಷನ್, ಕಾರ್ಪೊರೇಟೈಸೇಷನ್ ಅಂಡ್ ಕಮರ್ಷಿಯಲೈಸೇಷನ್ ಅಂಡ್ ಸೆಂಟ್ರಲೈಸೇಷನ್. ಕಾರ್ಪೊರೇಟೈಸೇಷನ್ ಆಗುತ್ತೆ ನಾಳೆ. ಇದು IIT ಅಂತ ಹೋಗುತ್ತಾರೆ. ಸರ್ಕಾರದ ಸಂಸ್ಥೆ IIT ನಲ್ಲಿ ಫೀಸ್ ಎಷ್ಟಿದೆ? 5 ಲಕ್ಷ 6 ಲಕ್ಷ ಫೀಸ್. ಸೊ ಹಾಗಿದ್ರೆ ಪ್ರೈವೇಟ್ ಯೂನಿವರ್ಸಿಟಿಗಳು ಜಾಸ್ತಿ ಆದ ಹಾಗೆ ಈ 4 ನೀವು ಹೇಳಿರೋ ವಿಷಯಗಳು ಜಾಸ್ತಿ ಆಗ್ತವೆ. ನಮ್ಮ ಹಳ್ಳಿಯಲ್ಲಿರುವಂತಹ ಮಕ್ಕಳು ಮಾರ್ಜಿನೈಸ್ಡ್ ಕಮ್ಯುನಿಟೀಸ್, ಬಡವ ಕುಟುಂಬದ, ಗ್ರಾಮೀಣ ಭಾಗದ ಎಲ್ಲಾ ಜಾತಿಯ ಬಡವರ ಮಕ್ಕಳು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ, ಡೆಂಟಿಸ್ಟ್ ಆಗಲ್ಲ, ಸೈಕಾಲಜಿಸ್ಟ್ ಆಗಲ್ಲ. ಎಲ್ಲೋ ಅವ್ರಿಗೆ ಎಲ್ಲಿಗೆ ಬರ್ತಾರೆ? ಹ್ಯೂಮ್ಯಾನಿಟೀಸ್ ಬರ್ತಾರೆ. ಹ್ಯೂಮ್ಯಾನಿಟೀಸ್ ಕಂಡಮ್ ಆಗ್ಬಿಟ್ಟಿದ್ರೆ ಈಗ ಆರ್ಟ್ಸ್ ಓದೋದು ಕಂಡಮ್ನೇಷನ್, ಆಯ್ತಾ? ಇತಿಹಾಸ ಓದ್ತಿದ್ರೆ ಕಂಡಮ್ನೇಷನ್ ಆಗಿದೆ, ಪೊಲಿಟಿಕಲ್ ಸೈಂಟಿಸ್ಟ್ ಆಗೋದು ಕಂಡಮ್ನೇಷನ್ ಆಗಿದೆ. ಈಗ ಒಂದು ಕಾಮರ್ಸ್ ಮಾತ್ರ ಬೆಲೆ, ಯಾಕಂದ್ರೆ ಚಾರ್ಟೆಡ್ ಅಕೌಂಟ್ ಆಗ್ತಾರೆ ಅಂತ ಒಂದು ಆಸೆ ಇದೆ. ಅಲ್ಲ, ನೀವು ಹೇಳ್ತಾ ಇರ್ಬೇಕಾದ್ರೆ ಏನ್ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಒಂದು ವರ್ಗವನ್ನ ಸೃಷ್ಟಿ ಮಾಡಿ, ಉಳ್ಳವರದ್ದು ಇಲ್ಲದವರ ಒಂದು ವರ್ಗ ಅಂತ ಆದ್ರೆ, pre-1947 ಬ್ರಿಟಿಷರ ಎರಾ ಹೋದಂಗ ಆಯ್ತಿದ್ರು ಅಂದ್ರೆ, ಆವಾಗ ಕೂಡ ಉಳ್ಳವರು ಮಾತ್ರ ಎಜುಕೇಶನ್ ಹೋಗೋರು. ಅಫ್ಕೋರ್ಸ್ ಆವಾಗ ಮೇಲ್ ಜಾತಿಯವ್ರ ಹತ್ರ ಇರ್ತಾ ಇತ್ತು, ಅವ್ರು ಹೋಗಿ ಎಜುಕೇಶನ್ಗೆ ಅಂತ ಓದ್ತಾ ಇದ್ರು. ಇವಾಗ ಅದು ಇಲ್ಲ, ಜಾತಿ ಬೇರೆ ಬೇರೆ ಆದ್ರೂ ಕೂಡ ಅದರಲ್ಲೂ ಕೂಡ ಒಂದ್ ಸ್ವಲ್ಪ ಅಡ್ವಾಂಟೇಜ್ ಅವ್ರಿಗೇನೆ, ಮೇಲ್ ಜಾತಿಯವ್ರಿಗೂ ಸ್ವಲ್ಪ ಅಡ್ವಾಂಟೇಜ್. ಯಾಕಂದ್ರೆ ಹಳ್ಳಿಯಲ್ಲಿರುವ ಹಿಂದುಳಿದ ವರ್ಗದವರಿಗೆ ತುಂಬಾ ಕಷ್ಟ ಆಗುತ್ತೆ ಇದ್ರಲ್ಲಿ. ಸಾಧ್ಯವಿಲ್ಲ, ಬರಕ್ಕೆ ಸಾಧ್ಯ ಇಲ್ಲ. ಅದು ಓದ್ತಾರೆ, ನೀವು ಯೋಚನೆ ಮಾಡಿ, ಕನ್ನಡ ಭಾಷೆಯಲ್ಲಿ ಓದಿ, ಕನ್ನಡ ಮಾಧ್ಯಮದಲ್ಲಿ ಓದಿ. ನೀಟ್ ಪತ್ರಿಕೆಗಳು CBSE ನನ್ನ ಪ್ರಕಾರ ನೀಟ್ ಪತ್ರಿಕೆಗಳು ತನಿಖೆ ಆಗ್ಬೇಕು, ಅದು ಕೂಡ ತನಿಖೆ ಆಗ್ಬೇಕು. CBSE ICSE ಆಧಾರದಲ್ಲಿ ತಯಾರು ಮಾಡ್ತಾ ಇದಾರೆ. ಯಾರು ಸ್ಟೇಟ್ ಸಿಲೆಬಸ್ ಮಾಡಕ್ಕೆ, ಈಗ ನೋಡಿ ರಾಷ್ಟ್ರ ಮಟ್ಟದ ಪರೀಕ್ಷೆ ನಡೆಸಿದಾಗ ಸ್ಟೇಟ್ ಸಿಲೆಬಸ್ ಅಲ್ಲಿ ಮಾಡಕ್ಕಾಗತ್ತ? 28 ರಾಜ್ಯಗಳು 29 ರಾಜ್ಯಗಳು ವಿವಿಧ ಸ್ಟೇಟ್ ಸಿಲೆಬಸ್ ಇರ್ತವೆ, ಬಹಳ ಸಾಧ್ಯನೇ ಇಲ್ಲ. ಇಸ್ ಒಂದೇ ಪ್ರಿಪೇರ್ಡ್ ಅಂದ್ರೆ CBSE ICSE ಸಿಲೆಬಸ್. ಸ್ಟೇಟ್ ಸಿಲೆಬಸ್ ಓದಿರೋ ಕಥೆಯನ್ನು ಸಾಧ್ಯವಿಲ್ಲವಲ್ಲ. ಮತ್ತೆ ಅವರೆಲ್ಲ ಹೋಗ್ತಾರೆ ಅಗೇನ್ ಸ್ಕ್ವೇರ್ ಒನ್ ಕೋಚಿಂಗ್ ಹೋಗ್ತಾರೆ. ಸೊ ಈ ಮಕ್ಕಳಿಗೆ ಏನು ಮತ್ತೆ ಫ್ಯೂಚರ್ ಅಂತ ಅದನ್ನ ಹೇಳ್ತಾರೆ. ಪ್ರತಿ ವರ್ಷ 23 ಲಕ್ಷ ವಾಪಸ್ ಇರ್ತಾರೆ, ಉಡ್ತಾನೆ ಇರ್ತಾರೆ, ಉಡ್ತಾನೆ. ಅನ್ಸೆಕ್ಯೂರ್ಡ್ ಯೂತ್ ಸಮಾಜಕ್ಕೆ ಬಿಡ್ತಾ ಇದೀವಿ. ಅವ್ರು ಸುಸೈಡ್ ಮಾಡ್ಕೊಂತಾರೆ, ಕೆಲವು ಏನೋ ಆಗ್ತಾರೆ, ಲುಂಟನ್ ಆಗ್ತಾರೋ ಏನಾಗ್ತಾರೋ. ಸೊ ಭವಿಷ್ಯದ ತಲೆವಾರ ನಾವು ಈ ತರ ಟ್ರೀಟ್ ಮಾಡಿ ಬಿಡ್ತಾ ಇದೀವಿ. ಒಂದು ಫ್ಯಾಕ್ಟ್ರಿ, ಇದು ಉತ್ಪಾದನೆಯ ಕಾರ್ಖಾನೆ. ಅಂದ್ರೆ ಅನ್ಸೆಕ್ಯೂರ್ಡ್ ಅನ್ಸರ್ಟೇನ್ ಯೂತ್ ನ ಉತ್ಪಾದನೆ ಮಾಡುವ ಕಾರ್ಖಾನೆ ಆಗ್ಬಿಟ್ಟಿದೆ, ನೀರ್ತಾ ಹೋಗ್ಬಿಟ್ಟಿದೆ. ಅಂದ್ರೆ ಒಂದ್ ಕಡೆ ಡಾಕ್ಟರ್ ಪೇಷಂಟ್ ರೇಷಿಯೋನು ಸರಿ ಇಲ್ಲ ನಮ್ ದೇಶದಲ್ಲಿ, ಅದನ್ನು ಭರಿಸೋದಕ್ಕೆ ಆಗ್ತಾ ಇಲ್ಲ ನಮ್ಗೆ. ಈ ಕಡೆ ಮಕ್ಕಳು ಇಷ್ಟು ಕಷ್ಟಪಟ್ಟು ಓದಿ ಆ ಸ್ಟ್ರೆಸ್ ಅಲ್ಲಿ ಓದಿ ಆದ ನಂತರ ಅದರ ಫ್ಯೂಚರ್ ನೋಡಿ. ಸರ್ಕಾರ ಈಗ ನೀವು ಓದಿದಿರಾ, ಸರ್ಕಾರಿ ಕೆಲಸಕ್ಕೆ 50,000 60,000 ಕೊಡ್ತೇವ್ರು ಬರೋರಿಲ್ಲ, ಬರ್ತಾ ಇಲ್ಲ ಸರ್ಕಾರಿ ಡಾಕ್ಟರ್ ಆಗೋದಕ್ಕೆ. ಯಾಕಂದ್ರೆ ಹಳ್ಳಿಗಳಿಗೆ ಪೋಸ್ಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಡಾಕ್ಟರ್ ಆದ ನಂತರದ ಪರಿಸ್ಥಿತಿ ಬೇರೆ ಇದೆ. ಹೌದು, ಈ ಪಬ್ಲಿಕ್ ಹೆಲ್ತ್ ಸೆಂಟರ್ಸ್ ಅಂತ ಇದ್ದಾರೆ PHC. ಕೋವಿಡ್ ಟೈಮ್ ಅಲ್ಲಿ ಬಹಳ ಎಫಿಷಿಯನ್ಸಿ ಕೆಲಸ ಮಾಡಿದ್ದು PHCಗಳು, ಪಬ್ಲಿಕ್ ಹೆಲ್ತ್ ಸೆಂಟರ್ಸ್. ಪಬ್ಲಿಕ್ ಸೆಂಟರ್ಸ್ ಗೆ ಡಾಕ್ಟರ್ ಬರ್ತಾ ಇಲ್ಲ, ತಗೊಳಕ್ ಡಾಕ್ಟರ್ಸ್ ಇಲ್ಲ ಅಂತಾರೆ. ಆದ್ರೆ 23 ಲಕ್ಷ ವಿದ್ಯಾರ್ಥಿಗಳು ಡಾಕ್ಟರ್ ಆಗದೆ ಹೊರಗೆ ಹೋಗ್ತಾ ಇದಾರೆ. ಕ್ಯಾಪಿಟೇಷನ್ ಫೀಸ್ ಅಡಿಯಲ್ಲಿ ಬಂದ್ರೆ ಮಕ್ಕಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ನೆಟ್ಕೊಳ್ಳಿ, 2 ಕೋಟಿ ಖರ್ಚು ಮಾಡಿರೋ ಕೋಟಿ ಫೀಸ್ ಕಟ್ಟಿ ಆಮೇಲೆ ಇನ್ನೊಂದು 50
ಐವತ್ ಲಕ್ಷ 100 ಲಕ್ಷ ಖರ್ಚು ಮಾಡಿ ಆ ಒಂದು 5 ವರ್ಷ MBBS ಮುಗಿಸುವಷ್ಟರಲ್ಲಿ ಅಲ್ಲಿಗೆ ಮುಗಿಲಿಲ್ಲ. ನಾವು MBBS ಇಸ್ ನಾಟ್ ಇನಾಫ್, ಅಲ್ಲೊಂದಷ್ಟು ಖರ್ಚು ಮಾಡಿ ಅವ್ರ ಹಳ್ಳಿ ಬಂದು ಕೆಲಸ ಮಾಡುವಾಗ ಅವ್ರಿಗೆ ಅವ್ರು ಕಟ್ಟಿರೋ ಕೋಟಿ ಕೋಟಿ ವಾಪಸ್ ಬರೋದಿಲ್ಲ. ಅದು ಒಂದ್ ಕಡೆಗೆ ನಾನು ಹೇಳ್ತಿರೋದು ಏನಂದ್ರೆ, ಸರ್ಕಾರ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಇಲ್ಲ, ಪಬ್ಲಿಕ್ ಹೆಲ್ತ್ ಸೆಂಟರ್ ಡಾಕ್ಟರ್ಸ್ ಇಲ್ಲ, 23 ಲಕ್ಷ ಯೂತ್ ಡಾಕ್ಟರ್ ಆಗ್ಬೇಡ ಹೊರಗೆ ಹೋಗ್ತಾರೆ. ಇದು ಹೆವಿ ಕಾಂಟ್ರಡಿಕ್ಟ್ರಿ, ಇದು ಎರಡು ವೈರುದ್ಧ ಇದಾವೆ. ಡಾಕ್ಟರ್ ಬೇಕು, ಡಾಕ್ಟರ್ ಆಗ್ಬೇಕಾದ್ರೆ ಡಾಕ್ಟರ್ ಆಗ್ತಾ ಇಲ್ಲ. ಓಕೆ ಸರ್, ಇದೆಲ್ಲ ಇಷ್ಟು ಆಫ್ ದ ರೆಕಾರ್ಡ್ ಇರುವಂತಹ ಮಾತುಗಳು ವಿಷಯಗಳು, ಇದನ್ನ ಆನ್ ದ ರೆಕಾರ್ಡ್ ಮಾಡಿಕೊಂಡು ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕಾಗುತ್ತೆ. ನಮ್ಮ ಇಷ್ಟು ಲಕ್ಷಗಟ್ಟಲೆ ಜನ ಮಕ್ಕಳಿಗೆ, ನಾನು ಯೋಚನೆ ಮಾಡ್ತೇನೆ 24 ಲಕ್ಷ ಅಂದ್ರೆ 4 ವರ್ಷದಲ್ಲಿ 1 ಕೋಟಿ ಎಷ್ಟಾಯ್ತು ಮಕ್ಕಳು. ವಾಟ್ ಈಸ್ ದ ಸೊಲ್ಯೂಷನ್ ಗೋಯಿಂಗ್ ಫಾರ್ವರ್ಡ್ ಇದಕ್ಕೆ? ಹೌದು, ಇದು ಬಹಳ ಮುಖ್ಯ. ಇಲ್ಲಿರುವಂತಹ ಪ್ರಜ್ಞಾವಂತರು, ಡೆಮೋಕ್ರೆಸಿಯಲ್ಲಿ ನಂಬಿಕೆ ಇರುವಂತವ್ರು, ಶಿಕ್ಷಣದ ಬಗ್ಗೆ ಕಾಳಜಿ ಇರುವಂತವ್ರು ಯೋಚನೆ ಮಾಡ್ಬೇಕಾಗಿರೋದು ಮುಂದೇನು ಅಂತ. ಸರ್ಕಾರಗಳನ್ನ ಒತ್ತ ಆಗ್ತಾನೆ, ಯಾಕಂದ್ರೆ ನಾವು ಸರ್ಕಾರ ಮಿತಿ ಗೊತ್ತಿದೆ ನಮ್ಗೆ. ಸೊ ನಾವು ಯೋಚನೆ ಮಾಡ್ಬೇಕಾಗಿರೋದು, ಮತ್ತೆ ಮತ್ತೆ ಯೋಚನೆ ಮಾಡ್ಬೇಕಾಗಿರೋದು, ಶಿಕ್ಷಣ ನೀತಿಗಳು ಯಾರಿಗೋಸ್ಕರ ಅಂತ ಚರ್ಚೆ ಮಾಡ್ಬೇಕು. ನೆರೇಷನ್ ಬೀಟ್ ಮಾಡ್ಬೇಕು. ನಮಗೆ ಬಹಳ ಮುಖ್ಯ ಬೇಕಾದ ನೆರೇಷನ್, ಜನಗಳು ನೀವೇ ನೆರೇಷನ್ ಪಾಪ್ಯುಲರೈಸ್ ಮಾಡ್ತಾರೋ ಅದನ್ನ ಒಪ್ಕೊಂತಾರೆ. ನೆರೇಷನ್ ಬಿಟ್ ನೋಡಿದ್ರೆ ಶಿಕ್ಷಣ ಯಾರಿಗೆ? ಬಡವರಿಗೆ, ಗ್ರಾಮೀಣ ಭಾಗದಲ್ಲಿರುವಂತವರಿಗೆ, ವಂಚಿತ ಸಮುದಾಯಗಳಿಗೆ, ಮಾರ್ಜಿನೈಸ್ ಕಮ್ಯುನಿಟೀಸ್ಗೆ ಶಿಕ್ಷಣ ಸಿಲ್ಲವರಿಂದ ಹೋಗ್ತಾರೆ. ಸಿ ಬೈಕ್ಗಳು ಪ್ರಿವೇಜ್ ಇರುವಂತಾರೆ, ಅವ್ರಿಗೆ ಶಿಕ್ಷಣ ಸಿಗ್ತಾನೆ ಇರುತ್ತೆ. ನೋಡಿ, ಎಷ್ಟೋ ವರ್ಷಗಳಿಂದ ಯೂನಿವರ್ಸಲೈಸೇಷನ್ ಶಿಕ್ಷಣ ಸಾರ್ವತ್ರಿಕವಾಗಲಿಕ್ಕೆ ಎಷ್ಟೋ ಶತಮಾನಗಳಾಯ್ತು ಅಲ್ವಾ. ಸಾವಿತ್ರಿ ಪುಲೆ ಅವ್ರು ಬರಬೇಕಾಗಿತ್ತು, ಪುಲೆ ದಂಪತಿ ಬರಬೇಕಾಗಿತ್ತು, ಅಯೋತಿ ದಾಸು, ಕೈಯಂಕಾಳಿ, ಆಮೇಲೆ ಶಾಹು ಮಹಾರಾಜ್ ಅವರು, ಆಮೇಲೆ ಲಾವಣಿ ಕೃಷ್ಣರಾಜು, ಅಂಬೇಡ್ಕರ್ ಕರಿಂದನು ಶಿಕ್ಷಣ ಸಾರ್ವತ್ರೀಕರಣಕ್ಕೆ ಇಷ್ಟು ವರ್ಷಗಳಾಯ್ತು. ಅಂದ್ರೆ ಎಲ್ಲರಿಗೂ ದುರ್ಕಬೇಕಂತೆ, ಆದ್ರೆ ಕಡ್ಡಾಯ ಆಗಿರ್ಲಿಲ್ಲ. ಬೇಕಾದ್ರೆ ಬನ್ನಿ, ಮುಂಚೆ ಯಾರಿಗೂ ಎಲ್ಲರೂ ಕೊಡ್ತಾ ಇರ್ಲಿಲ್ಲ, ಕೆಲವ್ರು ಮಾತ್ರ ಕೊಡ್ತಾ ಇದ್ರು. ಈಗ ಎಲ್ಲರಿಗೂ ಕೊಡ್ತೀವಪ್ಪ, ಯಾರಾದ್ರೂ ಬನ್ನಿ. ಕಡ್ಡಾಯ ಮಾಡೋದಕ್ಕೆ 2002 ಬೇಕಾಯ್ತು. 2002ರಲ್ಲಿ ಮೂಲಭೂತ ಹಕ್ಕಾಗಿ ಸಂವಿಧಾನ ತಿದ್ದುಪಡಿ 80ನೇ ತಿದ್ದುಪಡಿ ಮಾಡಿ 21A ಸೇರಿಸಿದ್ರು. ಏನೋ ಶಿಕ್ಷಣ ಮೂಲಭೂತ ಹಕ್ಕು ಅಂತ, ಅದು ಯಾವ್ದನ್ನ 6ರಿಂದ 14ನೇ ವಯಸ್ಸಿಗೆ ಸೇರಿಸಿದ್ರು. ಹೌದು, 6-14. ಆದ್ರೆ ಗರ್ಭಿಣಿಯಿಂದ 0-18 ಆಗ್ಬೇಕಾಗಿತ್ತು, ಪ್ರೆಗ್ನೆನ್ಸಿ ಇಂದಾನೆ ಅಥವಾ ಬಾಣಂತಿಯಿಂದ. ಅಲ್ಲಿಂದ ತಾನೇ ಪೋಷಣೆ, ದೈಹಿಕ ಬೆಳವಣಿಗೆ ಕೂಡ ಶಿಕ್ಷಣ ಅದು. ಸೊ ಬಾಣಂತಿಯಿಂದ 18ನೇ ವಯಸ್ಸು ಅಂದ್ರೆ ಮೀನಿಸಿ +12 ವರೆಗೂ ಶಿಕ್ಷಣ ಮೂಲಭೂತ ಹಕ್ಕ ಆಗ್ಬೇಕಾಗಿತ್ತು. ಈಗ ಆ ಹೋರಾಟ ಇದೆ. ಸೊ ಶಿಕ್ಷಣ ಈಗ ಕಡ್ಡಾಯಗೊಳಿಸುವ ಹಂತದಲ್ಲಿ ಬಂದ ನಿಂತಿದ್ವಿ ನಾವು. ಸ್ವಾತಂತ್ರ್ಯ ಬಂದ ನಂತರ 70 ವರ್ಷದ ನಂತರ ಸಾರ್ವತ್ರೀಕರಣದಿಂದ ಕಡ್ಡಾಯಗೊಳಿಸುವ ಹಂತಕ್ಕೆ ಬಂದ ನಿಂತಿದ್ವಿ. ಇವೆಲ್ಲವೂ ಚರ್ಚೆಗೆ ಬರ್ಬೇಕು. ಶಿಕ್ಷಣ ಕಡ್ಡಾಯ ಆಗ್ಬೇಕು. ಆಮೇಲೆ ಇದು ಮತ್ತೆ ಚರ್ಚೆ ಆಗ್ಬೇಕಾದ್ರೆ ಅಂದ್ರೆ ಫೆಡರಲ್ ಒಕ್ಕೂಟ ವ್ಯವಸ್ಥೆಯನ್ನ ನಮಗೆ ಬಲಪಡಿಸ್ಬೇಕು. ಇಡೀ ರಾಜ್ಯಗಳು ಹೋರಾಟ ಮಾಡಬೇಕಾಗಿರುವಂತಹದ್ದು, ಪ್ರಾದೇಶಿಕ ಪಕ್ಷಗಳು ಮಾತ್ರ ಅಲ್ಲ, ಕಾಂಗ್ರೆಸ್ ನಂತಹ ರಾಷ್ಟ್ರೀಯ ಪಕ್ಷ ಸಹ ಹೋರಾಟ ಮಾಡ. ಇವತ್ತು ಇಂಡಿಯಾ ಒಕ್ಕೂಟಕ್ಕೆ 234 ಸ್ಥಾನ ಬರೋದಕ್ಕೆ ಕಾರಣ ಪ್ರಾದೇಶಿಕ ಪಕ್ಷಗಳು. DMK ಆಗಿರ್ಬೋದು, RJD ಆಗಿರ್ಬೋದು, SP ಸಮಾಜವಾದ ಪಕ್ಷ ಆಗಿರ್ಬೋದು. ಸೊ ಪ್ರಾದೇಶಿಕತೆಯ ಅಂದ್ರೆ ಒಕ್ಕೂಟ ವ್ಯವಸ್ಥೆಯನ್ನ ಬಲಗೊಳಿಸುವ ಎಡೆಗೆ ನಾವು ಮುಂದುಗ್ಬೇಕಾಗುತ್ತೆ. ನಂಬಕ್ಕೆ ಮುಂದಿನ ನೀಟ್ ನೆಪದಲ್ಲಿ ನಾನೇನ್ ಹೇಳಿದ್ರೆ ಆರಂಭದಲ್ಲಿ 30 ವರ್ಷಗಳ ಹಿಂದೆ ಬಿಜು ಪಟ್ನಾಯಕ್ ಇದ್ರಲ್ಲ, ಅವ್ರ ಅಪ್ಪ ಮಾತಾಡ್ತಾ ಇದ್ರು, ಜೆ ಬಿ ಪಟ್ನಾಯಕ್ ಅವ್ರು ಹೇಳಿದ್ದ ಅದನ್ನ 80ರ ದಶಕದಲ್ಲಿ. ನೀವು ಕೇವಲ ವಿದೇಶಾಂಗ ವ್ಯವಹಾರ, ರಕ್ಷಣಾ ಇಲಾಖೆ, ನಾಗರಿಕ ಉಡ್ಡಯನ, ರೈಲ್ವೇಸ್ ಇಂಥವು ಅಥವಾ ಹಣಕಾಸು ಇಟ್ಕೊಳ್ಳಿ, ಬಿಟ್ಟಿದ್ದೆಲ್ಲ ರಾಜ್ಯಕ್ಕೆ ಬಿಟ್ಕೊಡಿ ಅಂತ ಹೇಳಿದ್ರಲ್ಲ, ಆ ದಿಕ್ಕಿನಲ್ಲಿ ನಾವು ಮತ್ತೆ ಚರ್ಚೆ ಶುರು ಮಾಡ್ಬೇಕು. ಶುರು ಮಾಡ್ಲಿಕ್ಕೆ ಖಂಡಿತವಾಗ್ಲಿ, ಯಾಕಂದ್ರೆ ನೀವು ಹೇಳಿದ್ರೆ ವೈವಿಧ್ಯತೆ ಅನ್ನೋದು ಇರುತ್ತೆ, ಡೈವರ್ಸಿಟಿ ಅನ್ನೋದು ನಮ್ಮ ಸ್ಟೇಟ್ ಅಲ್ಲಿ ಎಷ್ಟೋ ಒಂದಿದೆ, ಅದನ್ನ ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಸಾಕಾಗೋದಿಲ್ಲ ಇಷ್ಟು ವರ್ಷಗಳು. ನಿಮ್ಮ ಭಾಗದಲ್ಲಿ ಕರಾವಳಿಯಲ್ಲಿ ಕಲಿಸುವ ರೀತಿಯಲ್ಲಿ ನನ್ನ ಭಾಗದಲ್ಲಿ ಕಲಿಸಕ್ಕಾಗಲ್ಲ, ಆಗಲ್ಲ. ಹೌದು, ಇಂಥ ವೈವಿಧ್ಯತೆಯಲ್ಲಿ ಕೇಂದ್ರೀಕರಣಗೊಂಡಂತಹ ಶಿಕ್ಷಣ ನಿಲ್ಸಿ. ಇಟ್ ಈಸ್ ಡೆಟ್ರಿಮೆಂಟಲ್ ನಾಟ್ ಓನ್ಲಿ ಫಾರ್ ದಿ ಸ್ಟೂಡೆಂಟ್ಸ್, ಇದು ಡೆಟ್ರಿಮೆಂಟಲ್ ಫಾರ್ ದಿ ಫೆಡರಲ್ ಸ್ಟ್ರಕ್ಚರ್ ಆಫ್ ನೇಷನ್ ಕೂಡ ಅಲ್ವಾ? ಆ ಎರಡು ಕಾರಣಕ್ಕೆ. ಹಾಗಾದ್ರೆ ಅಪ್ಪ ಅಮ್ಮ ಸ್ಟೂಡೆಂಟ್ಸ್ ಪ್ರತಿ ಸರ್ಕಾರದ ಮೇಲೆ ನಮ್ಮ ನಮ್ಮ ಸ್ಟೇಟ್ ಅಲ್ಲಿ ಒತ್ತಾಯ ಹೇರಬೇಕು, ಬ್ರಿಂಗ್ ಇಟ್ ಬ್ಯಾಕ್ ಟು ಎಜುಕೇಶನ್ ಪಾಲಿಸಿ ನಮ್ಮ ಸ್ಟೇಟ್ ಅಲ್ಲಿ ಆಗ್ಬೇಕು. ಕನ್ಕರೆಂಟ್ ಲಿಸ್ಟ್ ಇರೋದ್ರಿಂದ ಪರೀಕ್ಷೆಗಳು ಸಹ ರಾಜ್ಯ ಮಟ್ಟದಲ್ಲಿ ನಡೀಲಿ. ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದ್ಬಿಡಿದೆ ನಾವು, ಅದನ್ನ ಬಿಟ್ಟಿರಕ್ ಆಗಲ್ಲ. ಅದಾಮೇಲೆ ನೋಡ, ರಾಜ್ಯ ಮಟ್ಟದಲ್ಲಿ ಈಗ CET ನಡೀತಾ ಇದೆ ತಾನೆ, ಇಂಜಿನಿಯರಿಂಗ್ CET ನಡೀತಾ ಇದೆ, ಯಾಕೆ ಮೆಡಿಕಲ್ ನಡೆಸಲ್ಲ? ಹೌದು,
ಕ್ಯಾಪ್ಟನ್ ಫೀಸ್ ಕಡಿಮೆ ಆಗುತ್ತೆ ಅಂತದೆ, ಇದುವರೆಗೂ ಆಗಿಲ್ಲ. ಎಲ್ಲಿ ಕಡಿಮೆ ಆಗಿದೆ ಈಗ ಕ್ಯಾಪ್ಟನ್ ಫೀಸ್ ಎಷ್ಟಿದೆ ಎಂ ಬಿ ಬಿ ಎಸ್ ಗೆ? 2 ಕೋಟಿ 3 ಕೋಟಿ ನೀವ್ ಹೇಳಿದ್ರೆ. ಪಿ ಜಿ ಓಸೋದಕ್ಕೆ 5 ಕೋಟಿ 5 ಕೋಟಿ 6 ಕೋಟಿ ಖರ್ಚು ಮಾಡ್ಬಿಟ್ಟು ಯಾವ ರೀತಿಯಲ್ಲಿ ಡಾಕ್ಟರ್ ಆಗ್ತಾರೆ ಅಂದ್ರೆ ಅದು ಬೇರೆ ಚರ್ಚೆ, ಗುಣಮಟ್ಟದ ಬಗ್ಗೆ ಮಾತಾಡಲ್ಲ, ಸಮಯ ಇಲ್ಲ. ಸೊ ಕ್ಯಾಪ್ಟೇಷನ್ ಫೀಸ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದು ಸುಳ್ಳು ನೀತಿಗಳು. ಎರಡನೇದು ಮೆರಿಟ್ಗೆ ಅವಕಾಶ ಸಿಗುತ್ತೆ ಅನ್ನೋದು ಕೂಡ ದೊಡ್ಡ ಚರ್ಚೆ. ಯಾಕಂದ್ರೆ ಭಾರತದಂತ ಹೈರಾರ್ಕಿ ಕ್ಯಾಸ್ಟ್ ಹೈರಾರ್ಕಿ ಕ್ಲಾಸ್ ಆಗಿರೋ ದೇಶದಲ್ಲಿ ಮೆರಿಟ್ ಅನ್ನೋದೇ ಪರ್ಮನೆಂಟ್ ಪರ್ಮನೆಂಟ್ಲಿ ಎಕ್ಸ್ಕ್ಲೂಷನ್, ಅದು ಪರ್ಮನೆಂಟ್ಲಿ ಡಿಸ್ಕ್ಲೂಷನ್ಗೋಸ್ಕರ ಇರೋದಷ್ಟೇ ಡಿಸ್ಕ್ಲೂಷನ್ ಬರ್ತಾ ಇದೆ, ಅದು ಯಾವುದಕ್ಕೂ ಇಲ್ಲ. ಮೆರಿಟ್ ಇಸ್ ನಾಟ್ ಅಬೌಟ್ ಇನ್ಕ್ಲೂಸಿವಿಟಿ, ಇನ್ಕ್ಲೂಸಿವಿಟಿ ಅಲ್ಲ, ಎಕ್ಸ್ಕ್ಲೂಸಿವಿಟಿ ಗೋಸ್ಕರ ಇರೋದು ಮೆರಿಟ್ ಇರುತ್ತೆ. ಸೊ ಯಾವ ಮೆರಿಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಲ್ಲಿ ಮೆರಿಟ್ ಬರ್ತಾ ಇದಾರೆ? ವೇರ್ ದೇ ಆರ್ ಗೋಯಿಂಗ್? ನೀಟ್ ಅಲ್ಲಿ ಪಾಸ್ ಆಗಿರೋ ನೀವು ಸಮೀಕ್ಷೆ ಮಾಡಿ ಕಳೆದ 5 ವರ್ಷ ತಗೊಳ್ಳಿ. ನೀಟ್ ಅಲ್ಲಿ ಡಾಕ್ಟರ್ ಆಗಿ 1ನೇ ರ್ಯಾಂಕ್ ಬಂದಿರೋರು ಇದಾರಲ್ಲ, ಅವ್ರಿಗೆ ಎಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡಿ. ಅವರೆಲ್ಲ ದೊಡ್ಡ ದೊಡ್ಡ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯಾರು ಮರಳಿ ಸರ್ಕಾರಿ ಕಾಲೇಜ್ ಬಂದು ಸರ್ಕಾರಿ ಆಸ್ಪತ್ರೆ ಬಂದಿದಾರ? ನೀಟ್ ಅಲ್ಲಿ 100 ರ್ಯಾಂಕ್ ತಗೊಂಡಿರೋರು ಸರ್ಕಾರಿ ಆಸ್ಪತ್ರೆಗೆ ಬಂದಿದಾರ? ಏನಕ್ಕೆ ನೀವು ಮೆರಿಟ್ ಬಗ್ಗೆ ಮಾಡ್ತೀವಿ, ಯಾವ ಮೆರಿಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬಡ ಜನರ ಆರೋಗ್ಯದ ಪರವಾಗಿ ಇಲ್ಲದಂತ ಮೆರಿಟ್ ನೀವು ಮೆರಿಟ್ ಅಂತ ನೀವು ಒಪ್ಕೊಳ್ತೀರಾ? ಅಂದ್ರೆ ರೂಟ್ ಕಾಸ್ ನನ್ನ ಪ್ರಕಾರ, ಸೊ ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಸ್ಟಾರ್ಟ್ ಆದಾಗಿಂದ ಇದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತು. ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಯ್ತು, ಸಿಇಟಿ ಅನ್ನೋದು ಬಂತು, ಇವಾಗ ನೀಟ್ ಅಂತ ಬಂದಿದೆ. ದ ಓನ್ಲಿ ಸೊಲ್ಯೂಷನ್ ಇಸ್ ಪ್ರೆಷರ್ ಆನ್ ದ ಗವರ್ಮೆಂಟ್ಸ್ ಟು ಕ್ರಿಯೇಟ್ ಅ ಪಾಲಿಸಿ ವಿಚ್ ಇಸ್ ಬೆನಿಫಿಷಿಯಲ್ ನಮ್ಮ ಸ್ಟೂಡೆಂಟ್ಸ್ ಗೆ. ರಾಜ್ಯಗಳು ಬಿಟ್ಬಿಡಿ ಬಿಟ್ಬಿಡಿ ವೈದ್ಯಕೀಯ ಶಿಕ್ಷಣ ನಡೆಸುವುದು, ವೈದ್ಯ ಶಿಕ್ಷಣಕ್ಕೆ ಆಯ್ಕೆ ಮಾಡುವುದು, ಇಂಜಿನಿಯರಿಂಗ್ ಶಿಕ್ಷಣ ನಡೆಸುವುದು, ಅಥವಾ ಹ್ಯುಮಿನಿಟೀಸ್ ಏನ್ ಹ್ಯುಮಿನಿಟೀಸ್ ಇರುತ್ತೆ ರಾಜ್ಯಕ್ಕೆ ಬಿಟ್ಟಿದ್ದಾರೆ. ಯಾಕೆ ವೃತ್ತಿಪರ ಶಿಕ್ಷಣವನ್ನು ರಾಜ್ಯಕ್ಕೆ ಬಿಡಲ್ಲ? ಯಾಕೆ ಇಂಜಿನಿಯರಿಂಗ್ ನಾಳೆ ಗೊತ್ತಿಲ್ಲ, ಈಗ ಈ ಪ್ರಶ್ನೆ ಕೇಳಿದ ತಕ್ಷಣ ಅವ್ರು ಇಂಜಿನಿಯರಿಂಗ್ ಎಂಟ್ರಿ ಕಂಡಿರ್ಬೋದು, ಈ ಕೇಳೋದು ಕೂಡ ಕಷ್ಟ ಆಗುತ್ತೆ. ಇಂಜಿನಿಯರಿಂಗ್ ಸಿಇಟಿ ಇದೆಯಲ್ಲ, ಏನಕ್ಕೆ ಅದೇ ರೀತಿ ನೀಟ್ ಅನ್ನ ರಾಜ್ಯಕ್ಕೆ ಬಿಡ್ತಾ ಇಲ್ಲ? ಇವರು ಒಂಥರ ರಾಷ್ಟ್ರಲೈಸೇಷನ್ ಅಂತ ಹೇಳ್ತಾರೆ, ರಾಷ್ಟ್ರಲೈಸೇಷನ್ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಎಲ್ಲೋ ಹರಿಯಾಣದಲ್ಲಿ ನಡೆದಂತಹ ಭ್ರಷ್ಟಾಚಾರ, ಗುಜರಾತ್ ಅಲ್ಲಿ ನಡೆದಂತಹ ಬಿಎಲ್ ಭ್ರಷ್ಟಾಚಾರಕ್ಕೆ ಕರ್ನಾಟಕದ ರಾಜ್ಯದ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ದಾರೆ, ರಾಜ್ಯದಲ್ಲಿ ನಡೆಸಿದ್ರೆ ಇಲ್ಲಿ ಏನ್ ಸಫರ್ ಆಗ್ತಾ ಇದ್ರು. ಇಂಟರ್ಫಿಯರೆನ್ಸ್ ಆಫ್ ದಿ ಯೂನಿಯನ್ ಗವರ್ಮೆಂಟ್ ಇಷ್ಟು ಇರಬಾರದು ಎಜುಕೇಶನ್ ಅಲ್ಲಿ ಬೇಸಿಕ್ಲಿ ಅಲ್ವಾ? ಇನ್ನೊಂದು ಏನಂತಾರೆ ಅಂದ್ರೆ, ಇಲ್ಲ ಬೇರೆ ಬೇರೆ ರಾಜ್ಯಗಳಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಏಮ್ಸ್ ಅಂತ ಇದೆ, ಅಲ್ಲಿ ಪ್ರವೇಶ ಸಿಗ್ಬೇಕಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಆದಂತ ವ್ಯವಸ್ಥೆ ಇದೆ, ಹೌದು. ಏಮ್ಸ್ ಹೋಗ್ಬೇಕಂದ್ರೆ ಅವ್ರು ಬೇಕಾದ್ರೆ ಏಮ್ಸ್ ಬೇಕಾದಂತ ಪರೀಕ್ಷಾ ಬರೆದ ಹೋಗ್ತಾರೆ, ಮುಂಚೆನೂ ಹೋಗ್ತಾ ಇದ್ರು, ಮುಂಚೆನೂ ಹೋಗ್ತಾ ಇದ್ರು, ಮುಂಚೆನೂ ಏಮ್ಸ್ಗೋಸ್ಕರ ಏನಿತ್ತು ಪ್ರವೇಶ, ಈಗ ಏಮ್ಸ್ ಗೊಂದು ಪ್ರವೇಶ ಪರೀಕ್ಷೆ ಇಡಿ. ಹೌದು, ಒಂದು ಪ್ರೀಮಿಯಂ ಮಿನಿಸ್ಟರ್ಸ್ ಅಂತ ಕರೀತಾರೆ ಅಲ್ವಾ, ಅದೇ ಕರೋದು ಪ್ರೀಮಿಯಂ ಮಿನಿಸ್ಟರ್ಸ್ ಅಂತ ಇದ್ದಾರೆ. ಅಲ್ಲಿ ಪ್ರತ್ಯೇಕ ಪರೀಕ್ಷೆ ಇಟ್ಟರೆ ಅಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಬರೀತಾರೆ. ಕರ್ನಾಟಕದಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಹೋಗೋದಕ್ಕೆ ಅಥವಾ ಮತ್ತೊಂದು ಕರ್ನಾಟಕದಲ್ಲಿ ಎಷ್ಟಿದೆ, 12 ಎಕ್ಸ್ಟ್ರಾ ಮಾಡ್ಬಿಡಿದ್ದಾರೆ. ಪ್ರತಿ ಜಿಲ್ಲೆ ಒಂದು ಸರ್ಕಾರಿ ಕಾಲೇಜ್ ಇದೆ. ಕರ್ನಾಟಕದಲ್ಲಿ ಪ್ರೀಮಿಯಂ ಮೆಡಿಕಲ್ ಕಾಲೇಜ್ ಅಂದ್ರೆ ಮೈಸೂರು ಮೆಡಿಕಲ್ ಕಾಲೇಜು, ವಿಜಯನಗರ ಬಳ್ಳಾರಿಯಲ್ಲಿ ಇರುವಂತದ್ದು ಬೆಂಗಳೂರು ಮೆಡಿಕಲ್ ಕಾಲೇಜು, ಮತ್ತೆ ಹುಬ್ಳಿ, ಆತರ ದೇವಕ್ಕ ಪ್ರೈವೇಟ್ ಅಲ್ಲಿ ಕಿಮ್ಸ್ ಇದೆ, ಅದರಲ್ಲಿ ಇದಾವೆ. ಅವ್ರು ಇಲ್ಲಿ ಇಲ್ಲೇ ಬರೋದು, ಇಲ್ಲೇ ಹೋಗ್ತಾರೆ. ಸೊಲ್ಯೂಷನ್ ಹೋರಾಟ, ಸ್ಥಳೀಯ ಲೋಕಲೈಸೇಷನ್, ಲೋಕಲೈಸೇಷನ್ ಆಫ್ ಎಜುಕೇಶನ್ ಅಂಡ್ ಅದು ಅದು ಆಗ್ಬೇಕು ಅಂದ್ರೆ ಅಪ್ಪ ಅಮ್ಮ ಸ್ಟೂಡೆಂಟ್ಸ್ ನ ಹೋರಾಟ, ಮತ್ತೆ ಸಮಾನ ಶಿಕ್ಷಣ, ಸಮಾನ ಶಿಕ್ಷಣ. ಬೇಸಿಕ್ ಏನಂದ್ರೆ ಪ್ರಶ್ನೆ ಕೇಳ್ಬೇಕಾಗಿರೋದು, ನಾವು ಶಿಕ್ಷಣ ಯಾರಿಗೋಸ್ಕರ, ಯಾರಿಗೋಸ್ಕರ ಅಷ್ಟ ಕೊಡಿ, ಅಲ್ಲಿಗೆ ಬರ್ಬೇಕು, ಅಲ್ಲಿಗೆ ಬರ್ಬೇಕು ನಾವು ಅಲ್ವಾ? ಪ್ರಿವಿಲೇಜ್ ಕೊಡ್ತಾ ಇದ್ರು, ಅಂಡರ್ ಪ್ರಿವಿಲೇಜ್ ಕೊಡ್ತಾ ಇದೀವಿ ಅಂತ. This is all off the record. On the record, it should be horata. Wonderful having you on this podcast, sir. Thank you so much. Yes. ಸೊ ಇದು ಇವತ್ತು ನಾವು ನೀಟ್ ಬಗ್ಗೆ ಮಾತಾಡಿದ್ವಿ. ಒಂದು ಟ್ರೆಂಡಿಂಗ್ ವಿಷಯ, ಇವತ್ತು ತುಂಬಾ ಚರ್ಚೆಗೆ ಒಳಪಟ್ಟಿರುವಂತಹ ಒಂದು ವಿಷಯ ಇದು. ಎಲ್ಲ ಸ್ಟೂಡೆಂಟ್ಸ್, 24 ಲಕ್ಷ ಜನ ಸ್ಟೂಡೆಂಟ್ಸ್ ಅಂತ ಹೇಳಿ ಯೋಚನೆ ಮಾಡಿ, ಹ್ಯೂಜ್ ಅಮೌಂಟ್ ಆಫ್ ಪೀಪಲ್ ಮಾತಾಡ್ತಿರುವಂತ ಒಂದು ವಿಷಯದ ಬಗ್ಗೆ ನಾವು ಮಾತಾಡಿದ್ವಿ. ಇದೇ ರೀತಿ ಪದೇ ಪದೇ ಬರ್ತಾ ಇರ್ತೀವಿ ವಿತ್ ಅದರ್ ಟ್ರೆಂಡಿಂಗ್ ಟಾಪಿಕ್ ಗಳ ಜೊತೆ, ಮಾಹಿತಿಯೊಂದಿಗೆ, ವಿತ್ ದಿ ಎಕ್ಸ್ಪರ್ಟ್ಸ್. ಫಾಲೋ ಮಾಡಿ ಪ್ರತಿಧ್ವನಿನ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.